ವಿರೋಚಿತ ಇತಿಹಾಸವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಶ್ರೀಯುತ ರಾಮಣ್ಣ ಹೋಳೆಯವರ ಕಿರುಪರಿಚಯವನ್ನ ನಾನು ಮಾಡಿಕೊಡುತ್ತಿದ್ದೇನೆ. ಶ್ರೀಯುತ ರಾಮಣ್ಣ ಹೋಳೆಯವರು ಹುಟ್ಟಿದ್ದು 1941ರಲ್ಲಿ. ಅಂದ್ರೆ ದೇಶಾದ್ಯಂತ ಸ್ವಾತಂತ್ರ್ಯ ಸಂಗ್ರಾಮದ ಕಾವು ಇದ್ದಂತ ಹೊತ್ತಲ್ಲಿ ಇವರ ಇವರ ಜನನ ಜನನ ಆಯಿತು. ಅಂದ್ರೆ ಇವರು ಸ್ವಾತಂತ್ರ್ಯೋದಯವನ್ನ ಆ ಕಾಲಘಟ್ಟವನ್ನ ಇವರು ಬೆರಗಿನಿಂದ ನೋಡುವಂತ ಇವರಿಗಿಷ್ಟೆ. ಇವರು ಓದಿದ್ದು BA ಎಂ ಅಂಡ್ ಡಿಪ್ಲೊಮಾ ಮತ್ತು ಸ್ಪಿರಿಚುವಲ್ ಎಜುಕೇಶನ್ ಇನ್ ಡಿಪ್ಲೊಮಾ ಮತ್ತು ಆರಿಸಿಕೊಂಡಿದ್ದು ಶಿಕ್ಷಣ ಕ್ಷೇತ್ರವನ್ನ. ಸುಮಾರು 34 ವರ್ಷಗಳ ಕಾಲ ಜಿಲ್ಲೆಯ ಅನ್ಯಾನ್ಯ ಭಾಗಗಳಲ್ಲಿ ಇವರು ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಇವರು ಕನ್ನಡ ಶಾಲೆಗಳ ಪರಿಸ್ಥಿತಿಯ ಸುಧಾರಣೆಗೆ ಬಹಳಷ್ಟು ಶ್ರಮಿಸಿದಂತವರು ಶ್ರೀಯುತ ರಾಮಣ್ಣ ಅವರು. ಇವರು ವಿಶೇಷವಾಗಿ ಇವರು ಕನ್ನಡ ಶಾಲೆಗಳ ಬಗ್ಗೆ ಮಾಡಿದಂತ ಕೆಲಸಗಳನ್ನು ಇವತ್ತು ರಾಜ್ಯ ಸ್ಮರಿಸಿಕೊಳ್ತಾ ಇದೆ. ಶಿಕ್ಷಣ ತಜ್ಞರ ನಾಯಕರು ಇವರ ಕೆಲಸ ಕಾರ್ಯಗಳನ್ನು ಇವತ್ತಿಗೂ ಸ್ಮರಿಸಿಕೊಳ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವರು ತಮ್ಮ ಸೇವಾ ಅವಧಿಯಲ್ಲಿ ಬೇರೆ ಬೇರೆ ಸಮಾಜದ ದಾನಿಗಳ ಸಹಾಯದಿಂದ 28ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ 28ಕ್ಕೂ ಹೆಚ್ಚಿನ ಶಾಲಾ ಕೊಠಡಿಗಳನ್ನ ಇವರು ದಾನಿಗಳ ಸಹಾಯದಿಂದ ನಿರ್ಮಿಸಿದ್ದಾರೆ. ಇವರ ಶಿಕ್ಷಣ ಮತ್ತು ಶಿಕ್ಷಣ ಪದ್ಧತಿ, ಬೋಧನಾ ಕ್ರಮ ಮತ್ತೆ ಇವರ ಸೇವಾ ಬದ್ಧತೆ ಇವುಗಳನ್ನ ಗಮನಿಸಿ 1986ರಲ್ಲಿ ರಾಜ್ಯ ಸರ್ಕಾರ ಇವರಿಗೆ ಉತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿಯನ್ನು ನೀಡುತ್ತದೆ. ಮತ್ತು ಇನ್ನೊಂದು ಹೆಮ್ಮೆಯ ವಿಷಯ ಅಂದ್ರೆ 1990ರಲ್ಲಿ ಇವರಿಗೆ ಉತ್ತಮ ಶಿಕ್ಷಕ ಅಂತ ರಾಷ್ಟ್ರ ಪ್ರಶಸ್ತಿ ಕೂಡ ಇವರಿಗೆ ಸಲ್ಲುತ್ತದೆ. ಶಿಕ್ಷಕ ವೃತ್ತಿಯ ಜೊತೆಗೆ ಇವರು ಗ್ರಂಥ ರಚನೆ ಮತ್ತು ಲೇಖನ ಕಾರ್ಯದಲ್ಲೂ ಇವರು ಸಕ್ರಿಯವಾಗಿ ತೊಡಗಿಕೊಂಡವರು ಶ್ರೀಯುತ ರಾಮಣ್ಣ ಅವರು. ಇವರ ಶಿಕ್ಷಣ ಕ್ರಮಕ್ಕೆ ಸಂಬಂಧಪಟ್ಟ 15 ಪುಸ್ತಕಗಳು ಮತ್ತು 19 ಸಂಶೋಧನಾ ಕೃತಿಗಳು ಇವರದು ಇದುವರೆಗೆ ಪ್ರಕಟ ಆಗಿದೆ. ಏಕಲವ್ಯ ಮಕ್ಕಳ ನಾಟಕ, ಸ್ವಾತಂತ್ರ್ಯ ಹೋರಾಟದಲ್ಲಿ ಗಜೇಂದ್ರಗಡ ಎಂಬ ಸಂಶೋಧನಾ ಗ್ರಂಥ, ಸ್ವಾತಂತ್ರ್ಯ ಸೇನಾನಿ ಪುಂಡಲೀಕಪ್ಪ ಜ್ಞಾನಮೋರೆ ಅವರ ಜೀವನ ಚರಿತ್ರೆ, ಚೈತನ್ಯ ಎಂಬ ಹೆಸರಿನಲ್ಲಿ ಶಿಕ್ಷಣ ತಜ್ಞ ಕೆ ಶಾಂತಯ್ಯನವರ ಅಭಿನಂದನಾ ಗ್ರಂಥ, ನೆನಪಿನ ಬುತ್ತಿ, ನುಡಿನಮನ ಇತ್ಯಾದಿ ಕೃತಿಗಳ ಸಂಪಾದನಾ ಕಾರ್ಯವನ್ನ ಶ್ರೀಯುತ ರಾಮಣ್ಣ ಹವಳೆಯವರು ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ವಿವಿಧ ಮಜಲುಗಳ ಬಗ್ಗೆ ಇವರು ಅಧಿಕೃತವಾಗಿ ಮತ್ತು ತಜ್ಞತೆಯಿಂದ ಇವರು ಇವರು ನಿವೃತ್ತಿಯ ನಂತರ ಇವರು ಶಿಕ್ಷಕರ ಸಂಘ ಹಲವು ಸಂಘ ಸಂಸ್ಥೆಗಳಲ್ಲಿ ಇವರು ಕೆಲಸವನ್ನು ಮಾಡಿ ಅಭಿವೃದ್ಧಿಗೋಸ್ಕರ ಮತ್ತೆ ಶಿಕ್ಷಣದ ಗುಣಮಟ್ಟಕ್ಕೆ ಒತ್ತು ಕೊಡುವ ಪ್ರಯತ್ನದಲ್ಲಿ ಇವರು ನಿರತರಾಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀ ರಾಮಪ್ಪ ಹೊಳೆಯವರನ್ನು ಶಿಕ್ಷಣ ಕ್ಷೇತ್ರ ಇವತ್ತಿಗೂ ಗುರುತಿಸುವುದು ಇವತ್ತು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಪಠ್ಯಕ್ರಮದಲ್ಲಿ ಕಾಲಕಾಲಕ್ಕೆ ನಡೆದಿರುವ ಸುಧಾರಣೆಗಳು ಮತ್ತು ಪ್ರಯೋಗಶೀಲತೆಗಳಿಗೆ ಇವರು ಇವರ ಶ್ರಮಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಅವರು ಇವರ ಶ್ರಮ ತುಂಬಾ ಇದೆ. ಶ್ರೀಯುತ ರಾಮಣ್ಣ ಹೊಳೆಯವರು ಎಂದು ಕೊಪ್ಪಳ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಕಥನವನ್ನ ನಮ್ಗೆ ಮಂಡಿಸ್ತಾ ಇದ್ದಾರೆ. ಶ್ರೀಯುತ ರಾಮಣ್ಣ ಹೊಳೆಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಸರ್ವೇಂದ್ರ ಸ್ವಾಮಿ ಅವರು ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಈಗ ಶ್ರೀಯುತ ರಾಮಣ್ಣ ಹೊಳೆಯವರು ಕೊಪ್ಪಳ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಕಥನವನ್ನ ಗಾಥೆಯನ್ನು ನಮ್ಮ ಮುಂದೆ ಮಂಡಿಸ್ತಾ ಇದ್ದಾರೆ ಸರ್. ಈ ಹೊತ್ತು ಇನ್ನು ನಿಮ್ಮ ಸಮಯ ಆರಂಭ ಆಗ್ತದೆ. 75ನೇ ಸ್ವಾತಂತ್ರ್ಯ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟವನ್ನ ನಾನು ಪ್ರಸ್ತುತಪಡಿಸುತ್ತೇನೆ. ಈ ಪ್ರಬಂಧಕ್ಕೆ ಅವಕಾಶ ಮಾಡಿಕೊಟ್ಟ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಬಿ ವಸಂತ್ ಕುಮಾರ್ ಅವರಿಗೂ ಹಾಗೂ ಅವರ ಸಿಬ್ಬಂದಿಗೂ ಮತ್ತು ರಾಯಚೂರಿನ ಶರಭೇಂದ್ರ ಸ್ವಾಮಿಗಳಿಗೂ ನಾನು ನಮಸ್ತೆಗಳನ್ನು ಅರ್ಪಿಸುತ್ತಾ ನನ್ನ ಪ್ರಬಂಧವನ್ನ ಮಂಡಿಸುತ್ತಿದ್ದೇನೆ. ಕೊಪ್ಪಳ ಜಿಲ್ಲೆ ಇತಿಹಾಸವನ್ನು ಸಿಂಹಾವಲೋಕನ ಮಾಡಿದರೆ ರಾಮಾಯಣ ಕಾಲದ ಕಿಷ್ಕಿಂಧೆ ಮತ್ತು ಆನೆಗೊಂದಿ ವಾನರ ಸ್ಥಳ, ಇತಿಹಾಸ ಪೂರ್ವದ ಗಂಗಾವತಿ ತಾಲೂಕಿನ ಹಿರೇ ಬೆಣಕಲ್ ಗುಹೆ, ವರ್ಣಚಿತ್ರಗಳು, ಕಲ್ಲಿನ ಸಮಾಧಿಗಳು
ಮತ್ತು ಇತ್ತೀಚೆಗೆ ಕೊಪ್ಪಳ ತಾಲೂಕಿನಲ್ಲಿ ಸಂಶೋಧಿಸಿದ ಗುನ್ನಳ್ಳಿ ಗ್ರಾಮದ ಸಮೀಪದ ಟಣಕನಕಲ್ ಗ್ರಾಮಗಳಲ್ಲಿರುವ ವರ್ಣಚಿತ್ರಗಳು ಇಲ್ಲಿ ಜನವಸತಿ ಇತ್ತು ಎಂದು ಪ್ರಾಗೈತಿಕ ಇತಿಹಾಸ ಸಾರುತ್ತದೆ. ಕೊಪ್ಪಳದ ಅಶೋಕನ ಶಿಲಾಶಾಸನವು ಕ್ರಿಸ್ತಪೂರ್ವದ 200 ಐತಿಹಾಸಿಕ ದಾಖಲೆಗಳಿಗೆ ಸಾಕ್ಷಿಯಾಗುತ್ತದೆ. ಈ ಕೊಪ್ಪಳ ನಾಡು ಟಿಪ್ಪು ಸುಲ್ತಾನ್ನ 4ನೇ ಮೈಸೂರು ಯುದ್ಧದಲ್ಲಿ ಸೋತ ಮೇಲೆ ಅದು ಆಂಗ್ಲರ ಅಧೀನಕ್ಕೆ ಬಂತು. ಆಗ ಅವರಿಗೆ ಸಹಾಯ ಮಾಡಿದ ನಿಜಾಮನಿಗೆ ಈ ಕೊಪ್ಪಳವನ್ನು ಕೊಪ್ಪಳ ನಾಡನ್ನು ಕೂಡಿದ ರಾಯಚೂರು ಜಿಲ್ಲೆಯನ್ನು ಕೊಟ್ಟನು. ಹೀಗಾಗಿ ಇದು 1948 ಸೆಪ್ಟೆಂಬರ್ 18ರವರೆಗೆ ಕೊಪ್ಪಳ ಜಿಲ್ಲೆಯು ನಿಜಾಮನ ಅಧೀನದಲ್ಲಿ ಇತ್ತು. ಈ ಕೊಪ್ಪಳ ಜಿಲ್ಲೆಯ ಇತಿಹಾಸದ ಅವಲೋಕನ ಮಾಡಿದಾಗ 1819ರಲ್ಲಿ ವೀರಪ್ಪ ದೇಸಾಯಿ ಹಾಗೂ 1857ರಲ್ಲಿ ಮುಂಡ್ರಿಗಿ ಭೀಮರಾಯನ ಬಂಡಾಯಗಳು ಎದ್ದರೂ ಸಹಿತವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರೂ ಸಹಿತವಾಗಿ ಇಲ್ಲಿ ಅದೇ ದೊಡ್ಡ ಇತಿಹಾಸವಾಗುತ್ತದೆ. ಆದ ಕಾರಣ ಅದನ್ನು ಪಕ್ಕಕ್ಕೆ ಇರಿಸಿ ಅವರು ಸ್ವಾತಂತ್ರ್ಯ ಜ್ಯೋತಿಗೆ ತೈಲಗಳಾದರು ಎಂದು ನನ್ನ ನಮನವನ್ನು ಅರ್ಪಿಸುತ್ತಾ ಬಹುಮುಖ್ಯವಾಗಿ ಕೊಪ್ಪಳ ನಾಡಿನ ಈ 75 ವರ್ಷಗಳ ಇತಿಹಾಸದಲ್ಲಿ 1947ರಿಂದ ಏನಾಯಿತು ಅನ್ನೋದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ. 1930ರಲ್ಲಿ ಆರ್ಯ ಸಮಾಜ ಮತ್ತು ಕಾಂಗ್ರೆಸ್ ಈ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನ ಪ್ರಾರಂಭಿಸಿದವು. ಈ ಎರಡು ಸಂಸ್ಥೆಗಳಿಂದಲೇ ಈ ಜನಮನಕ್ಕೆ ಜನರು ಸಹಿತವಾಗಿ ಇದರಲ್ಲಿ ಭಾಗವಹಿಸಲು ಅನುಕೂಲವಾಯಿತು. ಅದು ಬಹಳ ಮುಖ್ಯವಾಗಿ ಆರ್ಯ ಸಮಾಜ ಎಂಬ ಮಾತನ್ನು ನಾನು ಅನಿವಾರ್ಯವಾಗಿ ಹೇಳುತ್ತೇನೆ. ಅದಕ್ಕೆ ಸಹಾಯಕವಾಗಿ ಮುಂದೆ ಬಂದದ್ದು ಕಾಂಗ್ರೆಸ್. 1930ರಲ್ಲಿ ಹೈದರಾಬಾದ್ನಲ್ಲಿ ಆರ್ಯ ಸಮಾಜವು ಹೋರಾಟ ಪ್ರಾರಂಭಿಸಿದಾಗ ಅಲ್ಲಿಯ ನಾರಾಯಣ ಸ್ವಾಮೀಜಿಯವರು ಕೊಪ್ಪಳದ ನಾಲ್ಕನೆಯ ಡಿಕ್ಟೇಟರ್ ಆಗಿದ್ದ ಪಾಟಿ ಇದರು ಅಲ್ಲಿರ್ತಕ್ಕಂಥ ಕೊಪ್ಪಳದ ಪಾಟೀಲರು 1930ರಲ್ಲಿ ಆ ಧ್ವಜವನ್ನ ಹಾರಿಸಿದ್ರು. ಹೈದರಾಬಾದ್ ಕೋಟೆ ಮೇಲೆ ಅವರ ಶಿರಸಿಕ್ಕೆ ಮತ್ತೆ ಆ ಜೈಲನ್ನ 6 ತಿಂಗಳ ಜೈಲನ್ನ ಅನುಭವಿಸಬೇಕಾಯಿತು. ಇದಾದ ಮೇಲೆ ಗಾಂಧಿ ಯುಗದಲ್ಲಿ 1934ರಲ್ಲಿ ಭಾನಾಪುರಕ್ಕೆ ಮಹಾತ್ಮ ಗಾಂಧೀಜಿಯವರು ಹೊಸಪೇಟೆಯಿಂದ ಹುಬ್ಬಳ್ಳಿಗೆ ಹೋಗುವಾಗ ಭಾನಾಪುರದಲ್ಲಿ ರೈಲು ನಿಲ್ಲುತ್ತಿತ್ತು. ಆ ಸಂದರ್ಭದಲ್ಲಿ
ಕೊಪ್ಪಳ ಜಿಲ್ಲೆಯ ಎಲ್ಲ ಹಿರಿಯರು ಬಂದು ಅವರಿಗೆ ಗೌರವವನ್ನ ಅರ್ಪಿಸಿ ಮನವಿಯನ್ನ ಕೊಟ್ಟು ಇಲ್ಲಿ ಬರಗಾಲವಿದೆ, ಈ ಬರಗಾಲಕ್ಕಾಗಿ ನಿಜಾಂ ಸರ್ಕಾರದ ಮೇಲೆ ಒತ್ತಡ ತನ್ನಿ, ಪರಿಹಾರವನ್ನ ಕೊಡಿಸಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಗಾಂಧೀಜಿಯವರ ಚರಖ ಚಲಾಯಂಗೆ ದೇಶಕ್ಕೆ ಸ್ವಾತಂತ್ರ್ಯ ಲೇಂಗೆ ಎಂಬಕ್ಕಂತ ಮಾತನ್ನ ಅವರು ತಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಂಡ್ರು. ಆಗಿನ ಹಿರಿಯರಾಗಿರ್ತಕ್ಕಂಥ ತಮ್ಮನಗೌಡ ಪಾಟೀಲ್ ಮತ್ತು ವೀರಭದ್ರಪ್ಪ ಶಿರೂರ್ ಹಾಗೂ ಪುಂಡರೀಕಪ್ಪ ಜ್ಞಾನಮೂರ್ತಿ ಇವರು ಬಹಳ ಪ್ರಮುಖರಾಗಿರ್ತಾರೆ. ಸುಮಾರು 4,000 ಜನ ಅಲ್ಲಿ ಬಾಣಾಪುರದಲ್ಲಿ ಕೂಡಿತ್ತು ಅನ್ನೋದು ಒಂದು ಇತಿಹಾಸ. ಅಲ್ಲಿ ಇವತ್ತಿಗೂ ಆ ಬಾಣಾಪುರದಲ್ಲಿ ಗಾಂಧೀಜಿ ಬಂದು ಭಾಷಣ ಮಾಡಿರ್ತಕ್ಕಂಥ ಸ್ಥಳವನ್ನ ಗೌರವಿಸಿ ಅಲ್ಲಿ ಒಂದು ಸ್ಮಾರಕವನ್ನ ನೇಮಿಸಿದ್ದಾರೆ. ಇದಾದ್ಮೇಲೆ ನಮಗೆ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ವಂದೇ ಮಾತರಂ. ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದ ಚಲೇ ಜಾವ್ ಚಳವಳಿ 1942 ಚಲೋ ಜಾವ್ ಚಳವಳಿ ಪ್ರಾರಂಭವಾಯಿತು. ಆ ಪ್ರಾರಂಭದಲ್ಲಿ ಬಹಳಷ್ಟು ಸತ್ಯಾಗ್ರಹಗಳು ನಡೆದವು. ಆ ಸತ್ಯಾಗ್ರಹದಲ್ಲಿ ಹಿರೇಬನಗೋಳದ ದಾಸಪ್ಪ ಎಂಬತಕ್ಕಂಥ ಆ ವ್ಯಕ್ತಿಯನ್ನ ಬಂಧಿಸಿ ಅನೇಕರನ್ನ ಬಂಧಿಸಿದ ಹಿರೇಬನಗೋಳ ದಾಸಪ್ಪ ಒಬ್ಬತ, ಅದು ಕುಷ್ಟಗಿ ತಾಲೂಕಿನ ಆತನನ್ನ ಬಂಧಿಸಿ ಅವರನ್ನ ಜೈಲಿಗೆ ಇಟ್ಟಿದ್ದು. ಆ ಜೈಲಿನಲ್ಲಿ ಅವರಿಗೆ ಕಿರುಕುಳ ಕೊಟ್ಟು ಅತ್ಯಂತ ಕ್ರೂರವಾಗಿ ಅವರ ಕುಂಡಿಯಲ್ಲಿ ಖಾರ ತುಂಬಿ ಕೊಲ್ತಾರೆ. ಇದು ಅತ್ಯಂತ ಹೃದಯ ವಿದ್ರಾವಕ ಸನ್ನಿವೇಶವಾಯಿತು. ಅದಕ್ಕಿಂತ ಮುಂಚೆ 1937-38 ಹೈದರಾಬಾದ್ ನಿಜಾಮನ 25ನೇ ವರ್ಷದ ಒಂದು ಸಿಂಹಾಸನ ಏರಿದ ರಜತ ಮಹೋತ್ಸವ. ಆ ಮಹೋತ್ಸವದಲ್ಲಿ ನಿಜಾಮ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ವಂದೇ ಮಾತರಂ ಹಾಡುತ್ತಾರೆ. ಆ ವಂದೇ ಮಾತರಂ ಹಾಡುವುದು ನಿಷಿದ್ಧವೆಂದು ಸರ್ಕಾರ ಮತ್ತು ಉಪಕುಲಪತಿಗಳು ಸಾರುತ್ತಾರೆ. ಆದರೆ ಆ ವಿದ್ಯಾರ್ಥಿಗಳು ಹಠಕ್ಕೆ ಬಿದ್ದು ಎಲ್ಲಿ ಬೇಕಲ್ಲಿ ವಂದೇ ಮಾತರವನ್ನು ಹಾಡಿ ಆ ಜನರಲ್ಲಿ ಆ ವಂದೇ ಮಾತರಂ ಗೀತೆ ಅದು ದೇಶದ ಸ್ವಾತಂತ್ರ್ಯದ ಗೀತೆ ಆಯಿತು. ಅಲ್ಲದೆ ಆ ಗೀತೆಯನ್ನು ಹಾಡಿ ಜನರನ್ನ ಜಾಗೃತಿ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಅನ್ನೋದನ್ನು ಬಹಳ ಮುಖ್ಯವಾಗುತ್ತೆ. ಇದೇ ಸಂದರ್ಭದಲ್ಲಿ 1942 ಚಳವಳಿಯಲ್ಲಿ ಹಿರೇಬನಗೋಳ ದಾಸಪ್ಪ ದಾಸಪ್ಪನನ್ನು ಕೊಂದ ಮೇಲೆ ಮುರುಡಿಯ ಭೀಮಜ್ಜನವರು ಅಲ್ಲಿ ದಾವಣಗೆರೆಗೆ ಹೋಗಿ ದಾವಣಗೆರೆಯಲ್ಲಿ ಬೆಳಗಾವಿಗೆ ಹೋಗಿ ಬೆಳಗಾವಿಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಒಂದು ಸತ್ಯಾಗ್ರಹ ಮಾಡಿ ಅವರು ಹಿಂಡಲಿಗ ಜೈಲಿನಲ್ಲಿ ಸೇರಿ 4 ತಿಂಗಳ ಜೈಲಿನ ಅನುಭವವನ್ನ ಪಡೀತಾರೆ. ಇದಾದ್ಮೇಲೆ ನಾವು ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು 1937 ಏನು ಚಳವಳಿ ಆಯ್ತು ಅಂತ ನಾನು ಹೇಳಿದೆ. ಗಾಂಧೀಜಿ ಬಂದು ಹೋದ ಮೇಲೆ ಅಲ್ಲಿ ಈ ಬಾಣಾಪುರಕ್ಕೆ ಪದ್ಮಜಾ ನಾಯ್ಡು ಮತ್ತು ರವಿನಾರಾಯಣ ರೆಡ್ಡಿ ಅವರು ಬರ್ತಾರೆ. ಬಂದು ಈ ಭಾಗದಲ್ಲೆಲ್ಲ ಸಂಚರಿಸಿ ಬರಗಾಲವನ್ನು ನೋಡಿಕೊಂಡು ನಿಜಾಂ ಸರ್ಕಾರಕ್ಕೆ ಒಂದು ವರದಿಯನ್ನು ಕಳಿಸಿದಾಗ ಮೊಟ್ಟ ಮೊದಲನೇ ಸಲ ಇಡೀ ಹೈದರಾಬಾದ್ ಪ್ರಾಂತದಲ್ಲಿ ಮೊಟ್ಟ ಮೊದಲನೇ ಸಲ ಕೊಪ್ಪಳ ನಾಡಿಗೆ ಏನು ಹಫ್ತೆ ಮಹಕೂಬ್ ಆಗುತ್ತದೆ, ಅಂದರೆ ಮಾಫಿ ಆಗುತ್ತದೆ. ಇದು ಈ ಕಾಂಗ್ರೆಸ್ ಅನ್ನ ಸೇರಲು ಜನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕೂಡಲು ಇದು ಒಂದು ಬಹಳ ಮಹತ್ವದ ಕಾರಣವಾಯಿತು. ನಮಗೆ ಏನಾದರೂ ಸೌಲಭ್ಯ ಸಿಗಬೇಕಾದ್ರೆ ಕಾಂಗ್ರೆಸ್ ಅನ್ನ ಸೇರಬೇಕು ಅನ್ನುವ ಕಲ್ಪನೆ ಬಂತು. ಮುಂದೆ 1947 ಭಾರತ ಸ್ವತಂತ್ರ ಆಯಿತು. ಭಾರತ ಸ್ವತಂತ್ರ ಆದಾಗ ಮೂರು ರಾಜ್ಯಗಳು ಸ್ವತಂತ್ರವಾಗಲಿಲ್ಲ. ಅವು ಹೈದರಾಬಾದ್, ಜುನಾಗಢ್ ಹಾಗೂ ಕಾಶ್ಮೀರ. ಹೈದರಾಬಾದ್ ಪ್ರಾಂತದಲ್ಲಿ ತ್ರಿರಂಗಿ ಧ್ವಜವು ನಿಷೇಧಿತ ಬಟ್ಟೆ ಆಯಿತು. ವಂದೇ ಮಾತರಂ ಹಾಡು ದೇಶದ್ರೋಹದ ಗೀತೆ ಆಯಿತು. ಅದರ ಜೊತೆಗೆ ಗಾಂಧೀಜಿ ಮೊದಲಾದ ಅಂತಕ್ಕಂಥ ರಾಷ್ಟ್ರಭಕ್ತರ ಆ ಒಂದು
ಚಿತ್ರಗಳು ಇಲ್ಲಿ ಬಹಿಷ್ಕರಿಸಲ್ಪಟ್ಟವು. ಇಂತಹ ಸ್ಥಿತಿಯಲ್ಲಿ ಆಗ 1947 ಆಗಸ್ಟ್ 15ರಂದು ಬಡಿಗೇರ್ ಸೀತಮ್ಮ ಅಂತಕ್ಕಂಥ ಮಾದಗಿತ್ತಿಯಲ್ಲಿ, ಕುಶಿ ತಾಲೂಕಿನ ಮಾದಗಿತ್ತಿಯಲ್ಲಿ ಅವರು ಆ ಧ್ವಜವನ್ನು ಏರಿಸ್ತಾರೆ. ಅದರ ಜೊತೆಗೆ 25 ಜನ ಪೊಲೀಸರು ಬಂದಿದ್ದರು, ಅದನ್ನು ಕಾರ್ಯಕ್ರಮ ನಿಲ್ಲಿಸಬೇಕೆಂದು. ಆದರೆ ಅಲ್ಲಿ 1000 ಜನ 4000 ಜನ ಸೇರಿತ್ತು. ಆ 4000 ಜನ ಸೇರಿದ್ದ ನೋಡಿ ಪೊಲೀಸರು ಮೌನವಾಗಿ ನಿಂತುಕೊಂಡು ತಮ್ಮ ಗೌರವವನ್ನು ಅರ್ಪಿಸಿದರು ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಆ 3 ವ್ಯಕ್ತಿಗಳನ್ನು ಗುರುತಿಸಬಹುದು. ಮೊಟ್ಟ ಮೊದಲನೇದಾಗಿ ಯಾರು ಅಂತಂದರೆ ಬಡಿಗೇರ್ ಸೀತಮ್ಮ, ಆಮೇಲೆ ಹನುಮನಾಳದ ಮಾದಗೀತಿಯ ಗೌಡರು, ಮತ್ತು ಹೀಗೆ ಅವರು ಬಹಳ ಮುಖ್ಯವಾಗುತ್ತಾರೆ. ಈ ರೀತಿಯಾಗಿ ಆ ಧ್ವಜವನ್ನು ಇಲ್ಲಿ ಏರಿಸ್ತಾರೆ. ಇದಾದಮೇಲೆ ಕೊಪ್ಪಳದಲ್ಲಿ ಇದೇ ಕಾಲಕ್ಕೆ ಜಿ ರಾಮಕೃಷ್ಣ ಭಟ್ರು ಮತ್ತು ಇತರರು ಕೂಡಿ, ಸಿರುದ್ರಪ್ಪ ಮೊದಲಾದವರು ಕೂಡಿ ಹೋರಾಟವನ್ನು ಮಾಡಿ ಸತ್ಯಾಗ್ರಹ ಮಾಡ್ತಾರೆ. ಅವತ್ತು ಸತ್ಯಾಗ್ರಹ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ ಸತ್ಯಾಗ್ರಹ ಮಾಡಿ ಅವರು ಅಲ್ಲಿ ಜೈಲಿಗೆ ಹೋಗುತ್ತಾರೆ. ಅದೇ ರೀತಿ ಕಿನ್ನಾಳ ಮತ್ತು ಏನಪ್ಪ ಅಂದರೆ ಕಿನ್ನಾಳು ಮತ್ತು ಇನ್ನಿತರ ಹಳ್ಳಿಗಳಲ್ಲಿ ಸಹಿತವಾಗಿ ಧ್ವಜಗಳನ್ನು ಏರಿಸಿ ಸತ್ಯಾಗ್ರಹ ಮಾಡಿ ಅನೇಕರು ಜೈಲಿಗೆ ಹೋಗುತ್ತಾರೆ. ಪ್ರಸಿದ್ಧವಾದರು. ಇದಾದ್ಮೇಲೆ ನಾವು ಪ್ರವೀಣ್ ಸರ್ ಸ್ಟ್ರಕ್ ಆಯ್ತು ನೋಡಿ. ಸರ್ ಅವ್ರಿಗೆ ರಿಜಾಯ್ನ್ ಆಗುತ್ತೆ ಹೇಳಿ. ರಿಜಾಯ್ನ್ ಆಗ್ತಾರಾ? ಸರಿ, ಅದು ಫೈಬರ್ ಅಂದ್ರೆ ಯಾಕೋ ಕಟ್ ಆಯ್ತು. ಹೌದು, ಆಪ್ಟಿಕಲ್ ಫೈಬರ್ ಹಾಕಿದ್ದಾರೆ ಅಲ್ಲಿ. ಓಕೆ ಸರ್. ಸರ್ ಅವ್ರಿಗೊಂದು ಫೋನ್ ಮಾಡ್ಬೋದು ಸರ್? ಮಾಡ್ಲಾ? ಏನು? ಓಕೆ, ಮಾಡ್ತೀನಿ. ಇಲ್ಲ, ಜಾಯ್ನ್ ಆಯ್ತು ಸರ್. ಆದ್ರೆ ಸರ್ ಮ್ಯೂಟ್ ಆಗಿದೆ ಸರ್. ರಮಣ ಸರ್ ಮ್ಯೂಟ್ ಆಗಿದೆ. ತೆಗಿರಿ. ಆಗ ಕೊಪ್ಪಳದಲ್ಲಿ ಮತ್ತು ಚಿಕ್ಕನ್ ಕೊಪ್ಪ ಧ್ವಜವೇರಿಸ್ತಾರೆ, ಮಾಲಗೀತಿಯಲ್ಲಿ ಧ್ವಜ ಇರ್ತಾರೆ. ಹೀಗೆ ಧ್ವಜ ಏರಿಸಿ ಒಂದಾದ್ರೆ ಬಹಳ ಮುಖ್ಯವಾಗಿ ಇಡೀ ಹೈದರಾಬಾದ್ ಪ್ರಾಂತದಲ್ಲಿ ನಡೆಯದೇ ಇರತಕ್ಕಂಥ ಒಂದು ಘಟನೆ ನಡೀತದೆ. ಆ ಕುಷ್ಟಗಿ ತಾಲೂಕಿನ ವಾಯುವ್ಯ ಭಾಗದಲ್ಲಿ ಇರ್ತಕ್ಕಂಥ 24 ಹಳ್ಳಿಗಳು, ಗುಡದ ಮಲ್ಲಾಪುರ್, ತಳ್ಳಿಹಾಳ್, ಶಾಂತಗಿರಿ ಮೊದಲಾದ 24 ಹಳ್ಳಿಗಳು ಸ್ವತಂತ್ರವಾಗಿ ಅಲ್ಲಿ ಗ್ರಾಮ ರಾಜ್ಯವನ್ನ ಸ್ಥಾಪಿಸಿ ಪ್ರತಿಯೊಂದು ಗ್ರಾಮಕ್ಕೆ ಗ್ರಾಮ ರಾಜ್ಯದ ವಿಚಾರಗಳು ಅಲ್ಲಿ ಪ್ರಸ್ತುತವಾಗಿ ಅದು ಕಾರ್ಯಗತವಾಗುತ್ತದೆ. ಈ ಸಂದರ್ಭದಲ್ಲಿ 60,000 ಮುಸ್ಲಿಮರು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಅವರಿಗೆ 3 ದಿನ ತರಬೇತಿ ಕೊಟ್ಟು ರಜಾಕಾರ್ ಅಂತ. ರಜಾಕಾರ್ ಅಂದರೆ ರಕ್ಷಕರು. ಯಾರ ರಕ್ಷಕರು ಗೊತ್ತಿಲ್ಲ, ಆದರೆ ಅವರು ರಕ್ಷಣೆ ಮಾಡಿದ್ದು ಕೇವಲ ನಿಜಾಮನನ್ನು ಮಾತ್ರ. ಜನರನ್ನ ಕ್ರೂರ ಹಿಂಸೆಯಿಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಊರುಗಳನ್ನು ಲೂಟಿ ಮಾಡಿ ಎಲ್ಲಿ ಬೇಕೆಂದ್ರೆ ದನ ಕುರಿ
ಕೋಳಿಗಳನ್ನ ಅವರು ಎತ್ತಿಕೊಂಡು ಹೋಗಿ ಅತ್ಯಂತ ಕಠಿಣವಾದ ಮತ್ತು ಜನರಿಗೆ ಸಹಿಸಲಾರದಂತ ಹಿಂಸೆಯನ್ನ ಈ ಅಟ್ರಾಸಿಟಿ ಶಬ್ದ ಇದೆಯಲ್ಲ ಆ ಹಿಂಸೆಯನ್ನ ಅವರು ಕೊಡ್ತಾರೆ. ಆಗ ಎಸ್ ನಿಜಲಿಂಗಪ್ಪ ಮೊದಲಾದವರು ದಿಲ್ಲಿಗೆ ಹೋಗಿ ಇಲ್ಲಿ ಪರಿಸ್ಥಿತಿಯನ್ನ ವಿವರಿಸಿ ನಾವು ಶಿಬಿರಗಳನ್ನ ಕಟ್ಟಲು ನಾವು ನಮಗೆ ಪರವಾನಿ ಕೊಡಿ. ರಮಾನಂದ ತೀರ್ಥರು ಇದರಲ್ಲಿ ಬಹಳ ಪ್ರಮುಖವಾಗಿ ಮಹತ್ವವಾದ ಪಾತ್ರವನ್ನ ವಹಿಸ್ತಾರೆ. ಆಗ ಅವರು ಗಡಿಗುಂಟ ಶಿಬಿರಗಳನ್ನ ನೇಮಿಸಲು ಒಪ್ಪಲಾಗುತ್ತದೆ. ಈಗ ನಮ್ಮ ಗಡಿಗಳಲ್ಲಿ ಗದಗಿನ ಸಮೀಪ ಒಂದು ಸಭೆ ಸೇರಿ ಆಗ ಗದಗಿನ ಸಭೆಯಲ್ಲಿ ಮುಂಡ್ರಿಗೆಯಲ್ಲಿಯೂ ಮುಖ್ಯ ಶಿಬಿರ ಮತ್ತು ಇತರ 16 ಶಿಬಿರಗಳು ಮತ್ತು ಗಜೇಂದ್ರಗಢದಲ್ಲಿ ಮುಖ್ಯ ಶಿಬಿರ ಮತ್ತು ಅದ ಶಿಬಿರ ಹೀಗೆ ಬಹಳ ಮುಖ್ಯ ಶಿಬಿರಗಳು ಮತ್ತು ಇತರ ಶಿಬಿರಗಳನ್ನ ಇತರ ಅದರ ಅಡಿಯಲ್ಲಿ ಬರ್ತಕ್ಕಂಥ ಶಿಬಿರಗಳನ್ನ ನೇಮಿಸಿ ಇಲ್ಲಿ ಜನರಿಗೆ ರಕ್ಷಣೆಯನ್ನ ಮಾಡತಕ್ಕಂಥ ವ್ಯವಸ್ಥೆಯನ್ನ ಶಿಬಿರಾಧಿಪತಿಗಳು ಮತ್ತು ಸ್ವತಂತ್ರ ಯೋಧರು ಮಾಡಬೇಕೆಂದು ನೇಮಿಸ್ತಾರೆ. ಅದಕ್ಕಾಗಿ ಈ ಶಸ್ತ್ರಾಸ್ತ್ರಗಳನ್ನ ಉಪಯೋಗಿಸಲು ಶಸ್ತ್ರಾಸ್ತ್ರಗಳ ತರಬೇತಿಯನ್ನ ಅವರು ಕೊಡಬೇಕು ಅಂತ ವಿಚಾರ ಮಾಡ್ತಾರೆ. ಶಸ್ತ್ರಾಸ್ತ್ರಗಳ ತರಬೇತಿಗಾಗಿ ಸಹಿತವಾಗಿ ಅವರೇನಪ್ಪ ಅಂತಂದ್ರೆ ಭಾರತ ಸರ್ಕಾರ ಅವರಿಗೆ ಅನುಕೂಲ ಮಾಡಿಕೊಡುತ್ತೆ. ಆಗ ಸೈನಿಕರು ಬಂದು ಇಲ್ಲಿ ಶಸ್ತ್ರಾಸ್ತ್ರ ತರಬೇತಿಗಳನ್ನ ಮುಂಡ್ರಿಗೆಯಲ್ಲಿಯೂ ಮತ್ತು ಗುಡದ ಮಲ್ಲಾಪುರ ಶಿಬಿರದಲ್ಲಿಯೂ ಮಾಡಿಕೊಡ್ತಾರೆ ಅನ್ನೋ ಮಾತನ್ನ ನಾನಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಈಗ ನಾನು ನಿಮಗೆ ಹೇಳಿದೆ ಶಿಬಿರಗಳ ಸ್ಥಾಪನೆ ಯಾಕೆ ಅಂತಂದ್ರೆ ಇಲ್ಲಿ ಕೆಲವು ಉದಾಹರಣೆಗಳನ್ನ ಹೇಳ್ತೇನೆ. ಗಂಗಾವತಿ ತಾಲೂಕಿನ ನವರಿಯಲ್ಲಿ ನಾವು ಹಫ್ತೆ ಕೊಡಂಗಿಲ್ಲ ಮತ್ತು ಮನೆಗರಗಳನ್ನ ಕೊಡುವುದಿಲ್ಲ ಅಂತಕ್ಕಂತ ಒಂದು ಘೋಷಣೆಯೊಂದಿಗೆ ಸತ್ಯಾಗ್ರಹ ಮಾಡ್ತಾರೆ. ಆ ಸತ್ಯಾಗ್ರಹದಲ್ಲಿ ಊರಿನ ಜನರೆಲ್ಲ ಸೇರಿರ್ತಾರೆ, ಸುಮಾರು 3-4 ಸಾವಿರ ಜನ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಗಂಗಾವತಿಯಿಂದ ಪೊಲೀಸರು ಬಂದು ಅವರ ಮೇಲೆ ಗುಂಡು ಹಾರಿಸ್ತಾರೆ. ಆವಾಗ ಅಲ್ಲಿ ಹುತಾತ್ಮರಾದರು ಮಾಕಣ್ಣ ಕಂಬಳೆ ಅಂತ ಕುರುಬರ ವ್ಯಕ್ತಿ, ಎರಡನೆಯದಾಗಿ ಜೇಮ್ಲಾ ನಾಯಕ್ ಅಂತಕ್ಕಂಥ ತಾಂಡಾದ ವ್ಯಕ್ತಿ ಆತ್ಮಾಹುತಿ ಆಗ್ತಾರೆ, ಮತ್ತೆ ರಾಘವೇಂದ್ರ ರಾಘವೇಂದ್ರ ಕುಲಕರ್ಣಿಯವರನ್ನ ಮತ್ತು ಇನ್ನಿತರರನ್ನ 12 ಮಂದಿಯನ್ನ ಜೈಲಿಗೆ ಸೇರಿಸ್ತಾರೆ. ಇದೊಂದು ಅತ್ಯಂತ ಹೃದಯ ವಿದ್ರಾವಕ ಘಟನೆ. ಇದಾದ ಮೇಲೆ ನಾವು ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ಘಟನೆಯಲ್ಲಿ ಕುಷ್ಟಿ ತಾಲೂಕಿನ ತುಮರಿಕೊಪ್ಪದಲ್ಲಿ ಬಾದಮ್ನಾಳ್ ಕತ್ತೆಯಲ್ಲಿ ಸ್ವಾತಂತ್ರ್ಯ ಯೋಧರು ಸೇರಿರ್ತಾರೆ. ಯಾಕೆಂದ್ರೆ ಆಗ ರೇಡಿಯೋ ಕಾಂಗ್ರೆಸ್ ರೇಡಿಯೋ ಇರ್ತದೆ, ಆ ರೇಡಿಯೋ ಮುಖಾಂತರ ಸುದ್ದಿಯನ್ನ ಕೇಳೋದಕ್ಕೆ 1000 ಸೇರಿರ್ತಾರೆ. ಈ 1000 ಸೇರಿದ ಸಂದರ್ಭದಲ್ಲಿ 12 ಜೀಪುಗಳಲ್ಲಿ ಪಠಾಣರು ಸೈನಿಕರು ಮತ್ತು ರಜಾಕಾರರು ಬರ್ತಕ್ಕಂಥ ಸುದ್ದಿಯನ್ನ ಕೇಳ್ತಾರೆ. ಆಗ ಈ ಕೂಡಿದ ಜನ ತಕ್ಷಣವೇ ತಮ್ಮಲ್ಲಿರ್ತಕ್ಕಂಥ ಬಡಿಗೆ ಕೊಡ್ಲೆ ಇತರ ಆಯುಧಗಳನ್ನ ತೆಗೆದುಕೊಂಡು ಅವರು ಅವರನ್ನ ತಡೆಯಲು 12 ಜೀಪುಗಳು ಊರಿನಲ್ಲೇ ಬರದಂತೆ ತಡೆಯಲು ಹೋಗ್ತಾರೆ. ಆಗ ಬಾದಿಮ್ನಾಳ್ ಕತ್ತೆಯಲ್ಲಿ 12 ಜೀಪುಗಳಿರ್ತಕ್ಕಂಥ ಸಶಸ್ತ್ರ ಸೈನಿಕರೊಂದಿಗೆ ಹೋರಾಟ ಪ್ರಾರಂಭವಾಗುತ್ತೆ. ಆ ಹೋರಾಟದಲ್ಲಿ ಸ್ವತಂತ್ರ ಯೋಧ ಅಲಿ ಸಾಬ್ ಪಿಂಜಾರ್ ಹಿರೇಗುಣ್ಣಾಗರ ಹಾಗೂ ಹನುಮಪ್ಪ ಕುನ್ನಾಪುರ್ ಇವರು ಮಡಿಯುತ್ತಾರೆ, ಆತ್ಮಾಹುತಿ ಆಗುತ್ತಾರೆ. ಆಗ ಜನ ಎಲ್ಲ ಯಾವಾಗ ಅವರು ಗುಂಡುಗಳನ್ನ ಸಿಡಿಸ್ಲಿಕ್ಕತ್ತು ಇವರು ಕತ್ತಿ ಕವಣೆಗಳು ಏನು ಕೆಲಸ ಮಾಡಲಾರ್ದಾಗ ಜನ ಓಡಿ ಹೋಗ್ತಾರೆ. ಆಗ ಊರು ಹೊಕ್ಕು ಲೂಟಿ ಮಾಡ್ತಾರೆ. ಡೊಳ್ಳಿನ್ ಹನುಮವ್ವ ಅಂತಕ್ಕಂಥ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿಯೇ ಕೊಲ್ತಾರೆ. ಇದೊಂದು ಅತ್ಯಂತ ಕೆಟ್ಟ ಘಟನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂತಕ್ಕಂಥದ್ದನ್ನ ನಾವು ನೆನಪಿಸಿಕೊಳ್ಬಹುದು. ಅದಾದ್ಮೇಲೆ ನಮಗೆ ಇನ್ನೊಂದು ಕುಷ್ಟಗಿ ತಾಲೂಕಿನಲ್ಲಿ ಅಲ್ಲೇ ಸಮೀಪ ಗುಡದ ಮಲ್ಲಾಪುರದ ಸಮೀಪ
ಗುಡ್ಡಿನ ಮಲ್ಲಾಪುರ ಅಂತ ಆ ಬಾದಿಮ್ನ ಕತ್ತೆಯ ಸಮೀಪ 16/9/48 ಗುಡ್ಡದ ಮೇಲೆ 16/9 ಅಂದ್ರೆ ಭಾರತದ ಸೈನಿಕರು ಈಗಾಗಲೇ ಬಂದಿದ್ದಾರೆ ಹೈದರಾಬಾದ್ ಪ್ರಾಂತಕ್ಕೆ, ಹೈದರಾಬಾದ್ ಸಮೀಪ ಇದ್ದಾರೆ, ಇನ್ನೇನು ಹೈದರಾಬಾದ್ ಮುಚ್ಚಿ ಬಿಡ್ತಾರೆ ಅನ್ನುವ ಮಾತನ್ನ ರೇಡಿಯೋದಿಂದ ಕೇಳಿರ್ತಕ್ಕಂಥ ಅಲ್ಲಿಯ ಪಠಾಣ ಸೈನಿಕರು ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಇನ್ನೇನು ನಾವು ಹೈದರಾಬಾದ್ಗೆ ಹೋಗ್ಬಿಡೋಣ, ಇಲ್ಲಿದ್ದೆ ನಮಗೆ ಉಳಿಗಾಲವಿಲ್ಲ ಅಂತಕೊಂಡು ಅವರು ಒಂದು 16 ಜೀಪ್ಗಳಲ್ಲಿ ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳನ್ನ ಹೇರಿಕೊಂಡು 16 ಜೀಪ್ಗಳಲ್ಲಿ ಗುಡ್ಡದ ಮೇಲಿಂದ ಕೆಳಗಿಳಿತಿರ್ತಾರೆ. ಈ ಸುದ್ದಿ ಗುಡ್ಡದ ಮಲ್ಲಾಪುರದಲ್ಲಿ ಸೇರಿರ್ತಕ್ಕಂಥ ರೇಡಿಯೋ ಕೇಳಲು ಸೇರಿರ್ತಕ್ಕಂಥ ಸಾವಿರಾರು ಜನರಿಗೆ ಗೊತ್ತಾಗುತ್ತೆ. ಆಗ ಆ ಸಾವಿರಾರು ಜನರು ಇವರು ಬರುವ ಸುದ್ದಿಯನ್ನ ಕೇಳಿ ಮತ್ತು ಕಂಡು ಅವರು ಆ ಗುಡ್ಡದ ಮಲ್ಲಾಪುರದ ಗುಡ್ಡದ ಮೇಲೆ ಸೈನಿಕರು ಇರ್ತಾರೆ, ಇವರು ಗುಡ್ಡದ ಕೆಳಗೆ ಕಣಿವೆಯಲ್ಲಿ ಈ ಜನ ಇರ್ತಾರೆ, ಇವರು ಸಾವಿರಾರು ಜನ, ನಾವೇನು ಕಡಿಮೆ ಅಂತ ತಿಳ್ಕೊಂಡು ಅವರಿಗೆ ಬುದ್ಧಿ ಕಲಿಸೋಣ ಅಂತ ತಿಳ್ಕೊಂಡು ಅವರು ಬಡಿಗೆ ವಾಣಿಕೆ ಕತ್ತಿ ಜಂಬೆ ಎಲ್ಲವನ್ನ ತೆಗೆದುಕೊಂಡು ಬರ್ತಾರೆ. ಮತ್ತು ಶ್ರೀರಾಮುಲು ಅಂತಕ್ಕಂಥ ಸೈನಿಕ, ಭಾರತೀಯ ಸೈನಿಕ ಆತ್ಮಸಹಿತವಾಗಿ ಮದ್ದು ಗುಂಡುಗಳ ಸಂಗಡ ಇಲ್ಲಿ ಅನೇಕರು ಬರ್ತಾರೆ, ಮದ್ದು ಗುಂಡುಗಳ ವಿನಿಮಯ ಆಗುತ್ತೆ, ದೊಡ್ಡ ಹೋರಾಟವಾಗುತ್ತೆ. ಈ ಹೋರಾಟದಲ್ಲಿ ಇದು ಹೋರಾಟ ಇಲ್ಲಿ ಇವ್ರ ಕೆಳಗೆ ಗಂಟಪ್ಪನ ಹೊಲ ಅಂತ ಇದೆ, ಅಲ್ಲಿ ಆ ಗಂಟಪ್ಪನ ಹೊಲದಲ್ಲಿ ಇವರಿದ್ದೆ ಅವ್ರ ಗುಡ್ಡದ ಮೇಲೆ ಅವರಿರ್ತಾರೆ, ಅವರು ಸುರಕ್ಷಿತವಾಗಿರ್ತಾರೆ. ಯಾಕೆಂದ್ರೆ ಇವರ ಹಾರಿಸಿದ ಗುಂಡುಗಳು ಇವರ ಪೆಟ್ರೋಲ್ ಬಾಂಬ್ಗಳು ಅವ್ರನ್ನ ತಲುಪುವುದೇ ಇಲ್ಲ. ಆಗ ಅವರ ಗುಂಡುಗಳು ಮತ್ತು ಅವರ ಹಾಕಿದ ಸಣ್ಣ ಪುಟ್ಟ ಬಾಂಬ್ಗಳು ಇವರನ್ನ ಓಡಿಸ್ಬಿಡ್ತವೆ. ಈ ಬಾಂಬಿನ ಇದಕ್ಕೆ ಇಬ್ಬರು ಸಾಯ್ತಾರೆ, ಒಂದು ಭಾರತೀಯ ಸೈನಿಕ ಶ್ರೀರಾಮನು, ಮತ್ತೆ ಎರಡನೇದು ಕಲ್ಲಪ್ಪ ಗುಡುದು, ಇವರಿಬ್ಬರು ಆ ಗಂಟಪ್ಪನ ಹೊಲದಲ್ಲಿ ಹೆಣವಾಗಿ ಬೀಳುತ್ತಾರೆ. ಈ ಆತ್ಮಾಹುತಿಗೈದ ಈ ಸ್ಥಳದಲ್ಲಿ ಇವತ್ತಿಗೂ ಸಹಿತವಾಗಿ ಅಲ್ಲಿ ಒಂದು ಸಮಾಧಿಯನ್ನ ಕಟ್ಟಿ ಆ ಜನ ಏನ 16/9/48 ಪೂಜೆ ಸಲ್ಲಿಸ್ತಾರೆ, ಮತ್ತು 17/9/1948 ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾಷಣ ಶಿಕ್ಷಣ ಏರ್ಪಡಿಸ್ತಾರೆ. ಇವತ್ತಿಗೂ ಆ ಗುಡ್ಡದ ಮಲ್ಲಾಪುರನಲ್ಲಿ ಗಂಟಪ್ಪನ ಹೊಲದಲ್ಲಿ ಅವರ ಸಮಾಧಿಯನ್ನ ನೋಡಬಹುದು. ನಾವು ಕೊಪ್ಪಳ ತಾಲೂಕಿನ ಕೌದೂರಿನಲ್ಲಿ 4 ಜನರ ಹತ್ಯೆಯನ್ನ ಮಾಡಲಾಗುತ್ತೆ. 12/3/48 ಹೊಳದಪ್ಪ ಗುಡಿಸಲ್ ಮನಿ, ಮುದಿಯಪ್ಪ ಗೌರ ಮತ್ತೆ ಮರಿಯಪ್ಪ ಗೌರ ಹಾಗೂ ಈರಪ್ಪ ಹೆಬ್ಬಾಳ್ ಅಂತಕ್ಕಂಥ ಕೌದೂರಿನ ಲೂಟಿ ಮಾಡಿ ಆ ಲೂಟಿ ಮಾಡಿರ್ತಕ್ಕಂಥ ಊರಿನಲ್ಲಿ ಇವರು 4 ಮಂದಿಯನ್ನ ಹಿಡಿದುಕೊಂಡು ಬಂದು ಅವರು ನೇರವಾಗಿ ಕೊಲ್ತಾರೆ, ಕತ್ತಿ ಹಿಡಿದುಕೊಂಡು ಹೀಗೆ ಕೊಂದು ಆ ಊರನ್ನ ಲೂಟಿ ಮಾಡ್ತಾರೆ. ಮತ್ತೆ ಮರುದಿವಸ ಬಂದು ಅಲ್ಲಿ 3 ಜನರನ್ನ ಕಲ್ಲಯ್ಯ ಸಜ್ಜದ ಮಠ್ ಮತ್ತು ಬಸವಂತರಾಯ ಬಸವನಗೌಡ ಮತ್ತು ಅವರ ತಂದೆ ಆಗಿರ್ತಕ್ಕಂಥ ಬಸವನಗೌಡರನ್ನ ಡ್ಯಾಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸಹಿತವಾಗಿ ಅವ್ರನ್ನ ಕೊಲ್ತಾರೆ. ಹೀಗೆ ಇದು ಹೋರಾಟ ಇಲ್ಲೇ ಹೊಡಿ ಬಡಿ ಕಡಿ ಅಂತ ಪ್ರಾರಂಭವಾಗಿರ್ತಕ್ಕಂಥ ಹೋರಾಟ ಬಹಳ ಪ್ರಮುಖವಾಗಿ ಇಲ್ಲಿ ಸಾವುಗಳು ನಡೆದಿವೆ. ಉಪ್ಪಿನ ಬಟಿಗೇರಿಯಲ್ಲಿ ಆ ಊರನ್ನ ಲೂಟಿ ಮಾಡಿ ಲಕ್ಷ್ಮಮ್ಮ ಪಾತಾರ್ ಮತ್ತು ಗೌರಮ್ಮ ಪಾತಾರ್ ಇವರನ್ನ CID ಎಂದು ಕಲ್ಪಿಸಿ ನಾರಾಯಣಪ್ಪ ಗಚ್ಚಿನ ಮನೆ ಮಾನಪ್ಪ ಅರ್ಕಸಾಲಿ ವೆಂಕಪ್ಪ ತಳವಾರ 5 ಜನರನ್ನ ಉಪ್ಪಿನ ಬಟಿಗೇರಿಯಲ್ಲಿ ಲೂಟಿ ಮಾಡಿ ಕೊಲ್ತಾರೆ. ಇದೊಂದು ಅತ್ಯಂತ ಹೃದಯ ವಿದಾರಕ ಸನ್ನಿವೇಶವಾಗುತ್ತದೆ. ಹೀಗೆ ಇವರನ್ನ ನಾವು ಕೊಂದ ಮೇಲೆ ಈಗ ಇದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಸಹಿತವಾಗಿ ಇವರನ್ನ ಸೆದೆಬಡಿಯಲು ಮೊಟ್ಟ ಮೊದಲನೇದಾಗಿ ನಾವು ನೋಡೋದು ಗಟ್ರೆಡ್ಡಿಹಾಳ ಅಂತಕ್ಕಂಥ ಒಂದು ಊರಿನಲ್ಲಿ ಒಬ್ಬ ರಜಾಕಾರರು ಕೊಲ್ಲಲ್ಪಡ್ತಾನೆ. ಕೊಂದ ವಿಚಾರಕ್ಕೆ ವಿಚಾರಣೆ ಮಾಡಲು ಒಂದು 4 ಬಸ್ಗಳ ಸೈನಿಕರೊಂದಿಗೆ ಜಿಲ್ಲಾಧಿಕಾರಿ ಅಲ್ಲಿಗೆ ಬರ್ತಾನೆ. ಯಾಕೆಂದ್ರೆ ಅವ್ರಿಗೆ ಭಯ ಇರ್ತದೆ ಇಲ್ಲಿ ಏನಾರು ಆಗ್ಬಹುದು ಅಂತ. ಆದ್ರೆ ಜಿಲ್ಲಾಧಿಕಾರಿ ಗಟ್ರಿಹಾಳದಿಂದ ಕೆಳಗೆ ಇಳಿದ ತಕ್ಷಣ ಅವನ ಮೇಲೆ ಗುಂಡಿನ ಮಳೆಗರಿತಾರೆ. ಅವನು ಅಂಜಿಕೊಂಡು ಎಲ್ಲ
ಓಡಿ ಹೋಗ್ತಾನೆ, ಮತ್ತೆ ಅಲ್ಲಿರ್ತಕ್ಕಂಥ ಸೈನಿಕರು ಸಹಿತವಾಗಿ ಆ ಓಡಿ ಹೋಗ್ತಾರೆ. ಆಮೇಲೆ ಅಳವಂಡಿ ಪಠಾಣರ ಕ್ಯಾಂಪ್ ಅಳವಂಡಿಯಲ್ಲಿ ಮಠ ಇದೆ ನಿಮಗೆ, ಕಟ್ಟೆಮನಿ ಮಠ ಅಂತೇಳಿ ಶಿವಮೂರ್ತಿ ಸ್ವಾಮಿಗಳ ಮಠ ಅದು. ಆ ಅಳವಂಡಿ ಕ್ಯಾಂಪಿನಲ್ಲಿ ಅಳವಂಡಿ ಮಠವನ್ನ ಲೂಟಿ ಮಾಡಿ ಅಲ್ಲಿ ಒಂದು ಕ್ಯಾಂಪನ್ನ ಅದೇ ಊರಿನಲ್ಲಿ ಪ್ರಾರಂಭಿಸುತ್ತಾರೆ. ಆ ಪಠಾಣ ಕ್ಯಾಂಪನ್ನ ಓಡಿಸಲು ಪ್ರಭರಾಜ್ ಪಾಟೀಲ್ ಅಂತಕ್ಕಂಥವರು 15 ಜನರನ್ನ ರಾತ್ರಿ ಬಂದು ಆ ಕ್ಯಾಂಪಿನಿಂದ ಆ ಪೊಲೀಸನ್ನ ರಜಾಕಾರನ್ನ ಓಡಿಸಿ ಆ ಕ್ಯಾಂಪನ್ನ ಖಾಲಿ ಮಾಡಿಸ್ತಾರೆ. ಅದೇ ರೀತಿ ಬಹಳ ಪ್ರಮುಖವಾಗಿ ನಾವು ಕುಕ್ನೂರು ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡ್ತಾರೆ. ಯಾಕೆ ದಾಳಿ ಮಾಡ್ತಾರೆ ಅಂತಂತಂದ್ರೆ ಅವರಿಗೆ ಶಸ್ತ್ರಾಸ್ತ್ರಗಳು ಬೇಕಾಗಿರ್ತವೆ. ರಜಾಕಾರನು ಮತ್ತು ಪೊಲೀಸ್ನ ಎದುರಿಸಲು ಶಸ್ತ್ರಾಸ್ತ್ರಗಳು ಬೇಕು. ಆದ ಕಾರಣ ಪೊಲೀಸ್ ಕುಕ್ನೂರು ಪೊಲೀಸ್ ಠಾಣೆಯ ಮೇಲೆ ರಾತ್ರೋರಾತ್ರಿ ದಾಳಿ ಮಾಡಿ ಅಲ್ಲಿ ಆ ಪೊಲೀಸ್ ಠಾಣೆಯನ್ನ ವಶಪಡಿಸಿಕೊಂಡು ಅವ್ರನ್ನೆಲ್ಲ ಕಂಬಕ್ಕೆ ಕಟ್ಟಿ ಎಲ್ಲ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಮುಂಡ್ರಿಗೆ ಶಿಬಿರಕ್ಕೆ ಬರ್ತಾರೆ. ಇದರಲ್ಲಿ ಶಂಕರಪ್ಪ ಯರಾಸಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ, ಅದರ ಜೊತೆಗೆ ಪ್ರಭರಾಜ್ ಪಾಟೀಲ್ ಹಾಗೂ ಇನ್ನಿತರ 30 ಮಂದಿ ಸ್ವಾತಂತ್ರ್ಯ ಯೋಧರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ತಾರೆ. ಯಾವಾಗ ಮಾಳೆಕೊಪ್ಪನ ಮನೆಯಲ್ಲಿ ಮಾಳೆಕೊಪ್ಪದ ದೇಸಾಯರ ಮನೆಯಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹ ಇದೆ ಎಂದು ಗೊತ್ತಾದಾಗ, ಅಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹ ಏಕೆ ಇದೆ ಅಂದರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಜನರಲ್ಲಿ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಜಂಬೆ ಕತ್ತಿ ಮೊದಲಾದವುಗಳನ್ನ ಅವರು ಆ ಬಡಿಗೆಗಳನ್ನ ಸಹಿತವಾಗಿ ತೆಗೆದುಕೊಂಡು ಬಂದು ಅಲ್ಲೇ ದೇಸಾಯರ ಮನೆಯಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ದೇಸಾಯರು ನಿಜಾಮನ ಆಡಳಿತದಲ್ಲಿ ಇರ್ತಾರೆ. ಈಗ ಇಟ್ಟುವಾಗ ಆಗ ಈ ಸುದ್ದಿ ಸ್ವತಂತ್ರ ಮುಂಡ್ರಿಗೆ ಯೋಧರಿಗೆ ಮುಟ್ಟುತ್ತೆ. ಆಗ ಮುಂಡ್ರಿಗೆ 300 ಜನ ಯೋಧರಲ್ಲಿ ಸುಮಾರು 50 ಜನ ಮಾಳೆಕೊಪ್ಪ ದೇಸಾಯರ ಮನೆಗೆ ಹೋಗ್ತಾರೆ. ಮಾಳೆಕೊಪ್ಪ ದೇಸಾಯರು ಅಲ್ಲಿರ್ತಕ್ಕಂಥ ಜನಗಳನ್ನು ನೋಡಿ ತಾವೇ ಶರಣಾಗತರಾಗಿ ನಿಮಗೇನು ಬೇಕಪ್ಪ ಅಂತ ಕೇಳ್ತಾರೆ. ನಾನು ನಿಮಗೇನು ನಿಮ್ಮ ಆಸ್ತಿ ಬೇಕಾಗಿಲ್ಲ, ನಿಮ್ದೇನು ಬೇಕಾಗಿಲ್ಲ, ನಿಮ್ಮನ್ನು ನಾವು ಕೊಲ್ಲೋದಿಲ್ಲ, ಆದರೆ ನಮಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಬಿಡ್ರಿ ಅಂತ ಹೇಳಿದತ್ನಾಗ ಶಸ್ತ್ರಾಸ್ತ್ರಗಳನ್ನ ಆ ಮಾಳೆಕೊಪ್ಪ ದೇಸಾಯರ ಮನೆಯಿಂದ ಮುಂಡ್ರಿಗೆ ಶಿಬಿರಕ್ಕೆ ತರ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳೇ ನಡೆಸಿರ್ತಕ್ಕಂಥ ಸುಭದ್ರಮ್ಮ ಕಲ್ಭಾವಿ ಕಮಲಮ್ಮ, ಆ ಸುಭದ್ರಮ್ಮ ಕುಲಕರ್ಣಿ ಕಲ್ಭಾವಿ ಕಮಲಮ್ಮ ಮತ್ತೆ ಲಿಂಗಯ್ಯ ಸ್ವಾಮಿ ಸೇತು ರಾಮಾಚಾರ್ ಅಂತಕ್ಕಂಥವ್ರು ಒಂಕಲ್ಕುಂಟಿ ಮತ್ತೆ ಪೊಲೀಸ್ ಠಾಣೆಗೆ ದಾಳಿ ಮಾಡ್ತಾರೆ. ಆ ಪೊಲೀಸ್ ಠಾಣೆಗೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಲೂಟಿ ಮಾಡ್ತಾರೆ. ಲೂಟಿ ಮಾಡಿ ಅವ್ರನ್ನೆಲ್ಲರನ್ನು ಓಡಿಸಿ ತಾವು ಆ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಬಂದು ಗಜೇಂದ್ರಗಡೆ ಶಿಬಿರಕ್ಕೆ ಬರ್ತಾರೆ. ಇನ್ನೊಂದು ವಿಚಾರ ಅಂದ್ರೆ ಗುನ್ನಾಳ್ ತಹಸೀಲ್ದಾರ್ ಹುಲಿಹೈದನ್ ತಹಸೀಲ್ದಾರ್ ಗುನ್ನಾಳ್ನಲ್ಲಿ ಬಂದಿರ್ತಾನೆ. ಗುನ್ನಾಳ್ನಲ್ಲಿ ಅವನು ಆ ಹಫ್ತೆ ವಸೂಲು ಮಾಡಿ ಹಫ್ತೆಯನ್ನ ವೈದ್ಯಕ್ಕೆ ಬಂದಿರ್ತಾನೆ. ಆಗ ಈ ಸುದ್ದಿ ಜಯತೀರ್ಥ ರಾಜ ಪುರೋಹಿತ್ ಬಹಳ ಪ್ರಸಿದ್ಧ ಕವಿಗಳಿವರು, ಕಾದಂಬರಿಕಾರರು, ಇವರು ಅಲ್ಲಿ ಬರ್ತಾರೆ. ಮಾಟಲ್ ದಿನ್ನಿಯ ಯುವಕರನ್ನ ಕೂಡಿಕೊಂಡು 15 ಜನ ಯುವಕರನ್ನ ಕೂಡಿಕೊಂಡು ರಾತ್ರೋರಾತ್ರಿ ಬಂದು ಆ ಕುಲಕರ್ಣಿಯವರ ಮನೆಯಲ್ಲಿ ಧ್ವಜ ಹಾಕಿ ಅವರನ್ನ ಓಡಿಸಿ ಆ ತಹಸೀಲ್ದಾರ ಯಾವಾಗ ಸ್ವತಂತ್ರ ಯೋಧರನ್ನ ಬಂದು ಹಿಡಿದು ಬಂದು ಆಗ ಅವನ ತಹಸೀಲ್ದಾರ ಓಡಿ ಹೋಗ್ತಾನೆ. ಆಮೇಲೆ ಆಗ ಅಪ್ಪಿತಪ್ಪಿ ಗುಂಡ ಹರ್ತದೆ. ಆ ಗುಂಡ ಹರಿದಾಗ ಒಬ್ಬ ಸ್ವಾತಂತ್ರ್ಯ ಯೋಧನಿಗೆ ಗುಂಡು ಬಡಿತದೆ. ಆ ಸ್ವಾತಂತ್ರ್ಯ ಯೋಧರು ಎಲ್ಲರೂ ಗುಂಡು ಹತ್ತಲಿಕ್ಕೆ ಸಿದ್ಧವಾದ ಹತ್ನಾಗ ತಹಸೀಲ್ದಾರ್ ಓಡಿ ಹೋಗ್ತಾನೆ. ಮತ್ತೆ ಅದ ತಹಸೀಲ್ದಾರ್ ಜೊತೆ ಒಂದು ಪೊಲೀಸರು ಓಡಿ ಹೋಗ್ತಾರೆ. ತುಮರಿಕೊಪ್ಪ ಮತ್ತು ಮಾಲಗಿತ್ತಿಯಲ್ಲಿ ನಿಜಾಮ್ ಪಡೆಯ 7 ಜನರ ಹತ್ಯೆಯನ್ನ ತುಮರಿಕೊಪ್ಪದ ಲೇವಿ ಲೂಟಿ ಮಾಡ್ತಾರೆ. ಮಾಲಗಿತ್ತಿಯಲ್ಲಿ ನಿಜಾಮ್ ಪಡೆಯ 7 ಜನ ಪೊಲೀಸರನ್ನು ಒಂದು ಮನೆಯಲ್ಲಿ ಹಾಕಿ ಅದನ್ನ ಬೆಂಕಿ ಹಚ್ಚಿ ಸುಟ್ಬಿಡ್ತಾರೆ. ಇದರಲ್ಲಿ ಶಿವಮಲ್ಲಪ್ಪ ಮತ್ತು ರಾಘವೇಂದ್ರ ಪಟವಾರಿ ಬಹಳ ಪ್ರಮುಖರಾಗುತ್ತಾರೆ. ಕರಡಿಗಿರಿಗೆ ಬೆಂಕಿ, ಆನೆಗೊಂದಿ, ಅಯೋಧ್ಯ, ತುಮರಗುದ್ದಿ, ಅಳವಂಡಿ ಮೊದಲಾದ ಕರಡಿಗಿರಿಯನ್ನ ಮುತ್ತಿ ಪಠಾಣರನ್ನ ಓಡಿಸಿ ಅವರು ಹೋರಾಟ ಮಾಡ್ತಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಪಠಾಣರನ್ನ ಓಡಿಸಿ ಅಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಕರಡಿಗಿರಿ ಸಂಗ್ರಹವನ್ನ ಮತ್ತು
ಲೇವಿಯನ್ನ ಶಿಬಿರಗಳಿಗೆ ಗಜೇಂದ್ರಗಡ ಶಿಬಿರಗಳಿಗೆ ಒಯ್ತಾರೆ ಮತ್ತು ಅತ್ಯಂತ ಕ್ರೂರಿಯಾಗಿರ್ತಕ್ಕಂಥ ಜಂಗ್ಲಿ ಸಾಬಾ ಅಂತಕ್ಕಂಥ ಹನುಮ ಸಾಗರದ ರಜಾಕಾರ ಅವನು ಅವನನ್ನ ಹಿಡಿದುಕೊಂಡು ಬಂದು ಅವನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಬಿಡ್ತಾರೆ. ಹೀಗೆ ಬಹಳ ಪ್ರಮುಖವಾದ ಘಟನೆಗಳನ್ನ ಗಮನಿಸಿದಾಗ ನಮಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ಸ್ವಾತಂತ್ರ್ಯ ಹೋರಾಟ ಕೇವಲ ಜೈ ಹಿಂದ್ ಅಂದಕ್ಕಾಗಿ, ಸತ್ಯಾಗ್ರಹ ಮಾಡಿದ್ದಕ್ಕಾಗಿ, ಅಥವಾ ಗಾಂಧಿ ಮಹಾತ್ಮ ಗಾಂಧೀಜಿಗೆ ಜೈ ಅನ್ನೋದಕ್ಕಾಗಿ ನಮ್ಮ ಭಾಗ ಸ್ವತಂತ್ರವಾಗಿಲ್ಲ. ನಮ್ಮ ಭಾಗದಲ್ಲಿ ಕತ್ತಿ ಹಿಡಿದು ಹೋರಾಟ ಮಾಡಿ ಸ್ವತಂತ್ರರಾಗಿದ್ದಾರೆ ಅನ್ನೋದನ್ನು ಇಲ್ಲಿ ಬಹಳ ಪ್ರಮುಖವಾಗಿರ್ತವೆ, ಬಹಳ ಪ್ರಮುಖವಾಗುತ್ತವೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಒಂದು ಹೋರಾಟದ ಒಂದು ಭೀಮಜ್ಜ ಮುರುಳಿಯವರ ಒಂದು ಒಂದು ಚರಿತ್ರೆಯನ್ನ ಗಮನಿಸಿದಾಗ, ಕೊಪ್ಪಳ ಇತಿಹಾಸವನ್ನ ಗಮನಿಸಿದಾಗ ನಮಗೆ ಮುರುಳಿ ಭೀಮಜ್ಜ ಅವರು ಗಜೇಂದ್ರಗಡದ ಶಿಬಿರದ ಗುಹೆಯಲ್ಲಿ ಇರ್ತಾರೆ. ಆ ಗುಹೆಯಲ್ಲಿ ಇರುವಾಗ ಈಗ ಆ ಸಂಕನೂರ್ ಅಂತಕ್ಕಂಥ ಒಂದು ಕುಷ್ಟಗಿ ತಾಲೂಕಿನಲ್ಲಿ ಊರು ಸಂಕನೂರ್ ಸಂಘರ್ಷ ಅಂತಲೇ ಬರೆದಿದ್ದೇನೆ ನಾನು. ಆ ಸಂಕನೂರ್ನಲ್ಲಿ ಸುಮಾರು 500 ಮನೆಗಳಲ್ಲಿ 400 ಮನೆಗಳು ಮುಸ್ಲಿಮರ ಮನೆಗಳು. ಅಲ್ಲಿ ಜಂಗ್ಲಿ ಸಾಬ ಹೋಗಿ, ಹನುಮಸಾಗರದ ಜಂಗ್ಲಿ ಸಾಬ ಹೋಗಿ ಅವರಿಗೆಲ್ಲ ಸ್ವಾತಂತ್ರ್ಯದ ಹೈದರಾಬಾದ್ ಸ್ವತಂತ್ರ ಆಗಬೇಕು ಮತ್ತು ಸ್ವತಂತ್ರ ರಾಜ್ಯವಾಗಿಯೇ ಇರಬೇಕು, ಮತ್ತೆ ನಮಗೆ ಇಸ್ಲಾಂ ಖತರೆ ಮೇ ಹೈ ಅಂತಕ್ಕಂಥ ಮಾತನ್ನು ಹೇಳಿ ಧರ್ಮಕ್ಕಾಗಿ ನಾವು ಜಿಹಾದ್ ಮಾಡೋಣ ಅಂತಕ್ಕಂಥ ವಿಚಾರವನ್ನ ಇಟ್ಟಿರ್ತಾನೆ. ಈ ವಿಚಾರ ಗಜೇಂದ್ರಗಡ ಶಿಬಿರಾಧಿಪತಿಗಳಿಗೆ ಮುಟ್ಟುತ್ತದೆ. ಆಗ ಶಿಬಿರದ ಜನರೆಲ್ಲ ಸೇರಿ, ಸ್ವತಂತ್ರ ಯೋಧರೆಲ್ಲ ಸೇರಿ ಸುಮಾರು 150 ಜನ ಸ್ವತಂತ್ರ ಯೋಧರು ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಕುಷ್ಟಿಯಿಂದ ತಂದುಕೊಂಡು ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಊರೇ ಪೆಟ್ರೋಲ್ ಹಾಕಿ ಸುಟ್ಬಿಡೋಣ ಅಂತಕ್ಕಂಥ ವಿಚಾರವನ್ನ ಮಾಡ್ತಾರೆ. ಈ ವಿಷಯ ಶಿಬಿರಾಧಿಪತಿ ಆಗಿರ್ತಕ್ಕಂಥ ಪುಂಡ್ಲಿಕಪ್ಪ ಜ್ಞಾನಮೂರ್ತಿ ಅವರಿಗೆ ತಿಳಿಸ್ತಾರೆ. ಆಗ ಪುಂಡ್ಲಿಕಪ್ಪ ಜ್ಞಾನಮೂರ್ತಿ ಅವರು, ನೋಡಪ್ಪ, ಈ ನೀವು ಸುಡೋ ಸಂಕನೂರನ್ನ ಸುಡೋದು ದೊಡ್ಡ ಮಾತ ಅಲ್ಲ, ಇದನ್ನ ಅಜ್ಜಾವ್ರನ್ನ ಕೇಳಿ ಮಾಡೋಣ ಅಂತ. ಆಗ ಭೀಮಜ್ಜ ಮುರುಳಿಯವರ ಹತ್ರ ಹೋಗ್ತಾರೆ. ಭೀಮಜ್ಜ ಮುರುಳಿಯವರು, ಈಗ ಆರಾಮ್ ಮಲ್ಕೊಡ್ರಿ, 1 ಗಂಟೆ ಆಗಿದೆ, 5 ಗಂಟೆಗೆ ನಾನು ಪ್ರಾರ್ಥನೆ ಸಮಯ ಗಂಟೆ ಹೊಡೆದತ್ನ ನೀವು ಬರ್ತೀರಿ, ಆಗ ನಾನು ನಿರ್ಧಾರವನ್ನ ತಿಳಿಸ್ತೇನೆ ಅಂತ ಹೇಳ್ತಾರೆ. ಆಗ ಆ ನಿರ್ಧಾರವನ್ನ ಅವರು ಬೆಳಗ್ಗೆ ಪ್ರಾರ್ಥನೆ ಮುಗಿದ ಮೇಲೆ, ನೋಡಿ ನಮ್ಮ ದೇಶ ಇವತ್ತಿಲ್ಲ ನಾಳೆ ಸ್ವತಂತ್ರ ಆಗತ್ತೆ, ನಾವು ಮತ್ತು ಮುಸ್ಲಿಮರು ಕೂಡಿ ಬಾಳಬೇಕಾಗತ್ತೆ, ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಆಸೆಗೆ ಇಸ್ಲಾಂ ಖತರೆ ಮಹಿ ಅಂತಕ್ಕಂಥ ಧರ್ಮದ ಕತ್ತಿಗೆ ಅವರೆಲ್ಲ ಶರಣಾಗಿದ್ದಾರೆ. ಆದ ಕಾರಣ ನಾವು ಅವರಿಗೆ ತೊಂದರೆ ಕೊಡೋದು ಬೇಡ, ಆ ಊರನ್ನ ಸುಡೋದು ಬೇಡ, ಆ ಜಂಗ್ಲಿ ಸಾಬನನ್ನ ಅಲ್ಲಿಂದ ಹಿಡ್ತೊಂಬರ್ರಿ, ಮತ್ತೆ ಯಾರಾದ್ರು ರಜಾಕಾರಿದ್ದ ಅವ್ರನ್ನ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ. ಆಗ ಮರುದಿನ ಹೋಗಿ ಆ ಜಂಗ್ಲಿ ಸಾಬನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾರೆ, ಮತ್ತೆ ಅಲ್ಲಿರ್ತಕ್ಕಂಥ ರಜಾಕಾರನನ್ನ ಓಡಿಸ್ತಾರೆ. ಇದು ಭೀಮಜ್ಜ ಮುರುಳಿಯವರು ಭವಿಷ್ಯದ ಭಾರತವನ್ನ ಕಟ್ಟೋದಕ್ಕೆ ಹೇಗೆ ಅಂತಕ್ಕಂಥ ಒಂದು ವಿಚಾರನ ಮಂಡಿಸಿದರು. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಪ್ರಮುಖವಾಗಿ ನಾವು ಹೆಣ್ಣು ಮಕ್ಕಳನ್ನ, ನಾವು ಇಡೀ ಹೈದರಾಬಾದ್ ಪ್ರಾಂತದಲ್ಲಿ ಹೆಣ್ಣು ಮಕ್ಕಳ ಎಲ್ಲಿ ಹೋರಾಟ ಮಾಡಿದ್ದನ್ನ ನೀವು ಗಮನಿಸಿಲ್ಲ ಇವತ್ತಿನವರೆಗೂ. ಆದರೆ ನಾವು ಕೊಪ್ಪಳ ನಾಡಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುಮುಖ್ಯವಾಗಿ ಪಾತ್ರವನ್ನು ವಹಿಸಿರ್ತಕ್ಕಂಥ ಮಾಲಗಿತ್ತಿಯ ಸೀತಮ್ಮ ಬಡಿಗೆ, ಈಕೆಗೆ ಬಾಂಬ್ ತಯಾರು ಮಾಡೋದು ಸಹಿತ ಗೊತ್ತು. ಆಮೇಲೆ ಈಕೆ ಬಾದಿಮ್ನ ಕತ್ತೆಯಲ್ಲಿ ಮತ್ತು ಗುಡ್ಡದ ಮಲ್ಲಾಪುರದ ಹೋರಾಟದಲ್ಲಿ ಭಾಗವಹಿಸಿರ್ತಾಳೆ. ಈಕೆ ಕುಣುಕೊಂತ ಡ್ಯಾನ್ಸ್ ಮಾಡಿ ಕುಣುಕೊಂತ ಬಂದು ಆ ಊರಿನ ಕೆಂಚವನ ಗುಡಿಯ ಮೇಲೆ ಆಗಸ್ಟ್ 15ರಂದು ಧ್ವಜ ಏರಿಸ್ತಾಳೆ. ಇಂಥ ಒಂದು ಧೈರ್ಯಶಾಲಿ ಹೆಣ್ಮಗಳು ಬಡಿಗೇರಿ ಸೀತಮ್ಮ. ಆಕೆಯನ್ನು ನಾನು ಸ್ವತಃ 1996ರಲ್ಲಿ ನೋಡಿ ಆಕೆಯಿಂದ ನಾನು ಚರಿತ್ರೆಯನ್ನ ತಿಳಿದುಕೊಂಡಿದ್ದೇನೆ. ಎರಡನೇದು ನಾವು ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಗಂಗಾವತಿ ತಾಲೂಕಿನ ರಾಮಭಟ್ರ ಹೆಂಡತಿ ಕೃಷ್ಣಾಬಾಯಿ ಅಂತ, ರಾಮಭಟ್ರ ಹೆಂಡತಿ ಕೃಷ್ಣಾಬಾಯಿ. ಆ ಕೃಷ್ಣಾಬಾಯಿ ಹೇಗೆ ಅಂತಂದ್ರೆ, ಗಂಡನಿಗೆ ಈ ರಾಮಭಟ್ರು ಆ ಕಂಪನಿಯಲ್ಲಿ ಶಿಬಿರ ಕಟ್ಟಿರ್ತಾರೆ, ಅವರು ರಾಮಭಟ್ರು ಕಂಪನಿಯಲ್ಲಿ ಇರ್ತಾರೆ. ಈಗ ರಾಮಭಟ್ರು ಸಿಕ್ಕಲ್ಲ ಕಂಪನಿ, ಯಾಕಂತಂದ್ರೆ
ಮದ್ರಾಸ್ ಪ್ರಾಂತದಲ್ಲಿ ಇರ್ತದೆ, ಇವರು ಹೈದರಾಬಾದ್ ಪ್ರಾಂತದಲ್ಲಿ ಗಂಗಾವತಿ. ಆದ ಕಾರಣ ಅವರ ಮನೆಯ ಮೇಲೆ ಲೂಟಿ ಮಾಡ್ತಾರೆ, ಅವರ ಹೊಲಗಳನ್ನ ಜಪ್ತು ಮಾಡ್ತಾರೆ. ಮತ್ತೆ ಕೃಷ್ಣಾಬಾಯಿ ಆ ಮನೆಯನ್ನ ಲೂಟಿ ಮಾಡಿದಾಗ ಕೃಷ್ಣಬಾಯಿ ಸಿಗ್ತಾಳೆ. ಆ ಕೃಷ್ಣಬಾಯಿಯನ್ನ ಬಂಧಿಸಿ ಆ ಕೊಪ್ಪಳ ಜೈಲಿಗೆ 6 ತಿಂಗಳ ಜೈಲಿಗೆ ಇಡ್ತಾರೆ. ಆ ದೇಶ ಸ್ವತಂತ್ರ ಆದ್ಮೇಲೆ ಆಕೆ ಬಿಡುಗಡೆ ಆಗುತ್ತೆ. ಅದಾದ್ಮೇಲೆ ನಾವು ಈಗಾಗಲೇ ನಾವು ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಕಲ್ಭಾವಿ ಕಮಲಮ್ಮ ಎಂತ ಹೆಣ್ಮಗಳು ಅಂದ್ರೆ, ಈಕೆ ಮಾಟಲ್ದಿನ್ನಿ ಕತ್ತೆಯಲ್ಲಿ ನಿಂತ್ಕೊಂಡು ಸಂತೆಗೆ ಹೋಗತಕ್ಕಂಥ ಸ್ವಾತಂತ್ರ್ಯ ಯೋಧರು, ಸತ್ಯಾಗ್ರಹ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಯೋಧರಿಗೆ ಆರ್ತಿ ಬೆಳಗಿ ಬೆಲ್ಲ ತಿನ್ನಿಸಿ ಮತ್ತೇನಪ್ಪ ಅಂತಂದ್ರೆ ಈ ಹೋರಾಟ ಬಿಡಬೇಡ್ರಿ ಅಂತಕ್ಕಂಥ ಉತ್ಸುಕತೆ ತುಂಬತಕ್ಕಂಥ ಹೆಣ್ಮಗಳು ಕಲ್ಭಾವಿ ಕಮಲಮ್ಮ. ಇವ್ರ ಜೊತೆಗೆ ಸುಭದ್ರಮ್ಮ ಅಂತಕ್ಕಂಥ ಕುಲಕರ್ಣಿ ಹೆಂಡತಿ ಸಹಿತವಾಗಿ ಬಹಳ ಪ್ರಮುಖರಾಗ್ತಾ ಇರ್ತದೆ. ವಂಕಲ್ ಕುಂಟಿ ಈ ಪೊಲೀಸ್ ಠಾಣೆಯ ದಾಳಿಯಲ್ಲಿ ಇವರಿಬ್ಬರು ಅವರಿಗೆ ಸಹಾಯ ಮಾಡ್ತಾರೆ. ಐದನೇದಾಗಿ ನೋಡಬೇಕಾಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಜ್ಞಾನಮೂಠೆ, ಈಕೆ ಪುಂಡ್ಲೀಕಪ್ಪನ ತಾಯಿ. ಪುಂಡ್ಲೀಕಪ್ಪನು ಯಾವಾಗ ಸಿಗಲಾರ್ದಾಗಾದವು ಗಜೇಂದ್ರಗಡ ಶಿಬಿರಕ್ಕೆ ಹೋದನೋ ಆಗ ಅವರ ಮನೆಗೆ ನುಗ್ಗಿ ಲೂಟಿ ಮಾಡಿ ಮತ್ತೆ ಆ ಲಕ್ಷ್ಮೀಬಾಯಿಯನ್ನ ಹಿಡಿದುಕೊಂಡು ಬಂದು ಕುಷ್ಟಗಿ ಪೊಲೀಸ್ ಸ್ಟೇಷನ್ ಮೇಲೆ ಆಕೆಯ ಮೇಲೆ ಬಂದೂಕ ಇಟ್ಟು ನಿನಗೆ ಬಂದೂಕ ಹಾರಿಸ್ತೀವಿ, ನಿನ್ನ ಮಗ ಎಲ್ಲಿಯದನ್ನ ಹೇಳು ಅಂತಕ್ಕಂತ ಮಾತನ್ನ ಕೇಳ್ತಾರೆ. ನನ್ನ ಮಗನ್ನ ನಾನು ದೇಶಕ್ಕೆ ಅರ್ಪಣೆ ಮಾಡಿಬಿಟ್ಟಿನಿ, ಅವ ಎಲ್ಲಿಯದನ್ನೋ ಗೊತ್ತಿಲ್ಲ ನನಗೆ, ನೀವು ನನ್ನನ್ನ ಕೊಲ್ಲಂಗಿದ್ರೆ ಕೊಂದು ಬಿಡ್ರಿ ಅಂತಕ್ಕಂತ ಆ ಒಂದು ಸಾಹಸದ ಮಾತನ್ನ ಹೇಳಿ ಆಕೆ ಬಂಧನದಿಂದ ಬಿಡುಗಡೆ ಆಗ್ತಾಳೆ. ಅದಾದ್ಮೇಲೆ ನಾವು ರಾಧಾ ವಂಕಲ ಕುಂಟಿಯ ರಾಧಾಬಾಯಿ ಮತ್ತು ಸೀತಾಬಾಯಿ ಅಂತಕ್ಕಂಥವ್ರು, ಇವರು ಇಡೀ ಕೊಪ್ಪಳ ನಾಡಿನಲ್ಲಿ CID ಕೆಲಸ ಮಾಡ್ತಾ ಎಲ್ಲೆಲ್ಲಿ ಪೊಲೀಸರು ಬರ್ತಾರೆ, ಎಲ್ಲೆಲ್ಲಿ ಸೈನ್ಯ ಬರ್ತದೆ ಅಂತಕ್ಕಂಥ ಸ್ವಾತಂತ್ರ್ಯ ಯೋಧರಿಗೆ ತಿಳಿಸ್ತಾ ಇರ್ತಾರೆ. ಒಂದ್ಸಲ ವಂಕಲ ಕುಂಟಿಗೆ ಪುಂಡ್ಲೀಕಪ್ಪ ಜ್ಞಾನಮೂರ್ತಿಯವರು ಬಂದತ್ನಗಂದ, ಅಯ್ಯೋ ಯಾವಾಗ ಪೊಲೀಸರು ಇವ್ರ ಮನೆಯಲ್ಲಿ ಇರ್ತಾರೆ ಆಗ ಇವ್ರನ್ನ ಒಂದು ಹಳೆ ಮನೆಯಲ್ಲಿ ಬೀಗ ಹಾಕಿ ಇಟ್ಟು ಅವರು ಹೋದ್ಮೇಲೆ ಇವರಿಗೆ ಬಿಡುಗಡೆ ಆಗಿ ಮುಂದೆ ಅವ್ರು ಹೋಗ್ತಾರೆ. ಇದು ಆ ಹೆಣ್ಮಕ್ಳು ಮಾಡಿರ್ತಕ್ಕಂಥ ಕೃಷ್ಣಬಾಯಿ ಆ ಹೆಣ್ಮಗಳು ಮಾಡಿರ್ತಕ್ಕಂಥ ಸೀತಾಬಾಯಿ ಮತ್ತು ರಾಧಾಬಾಯಿ ಮಾಡಿರ್ತಕ್ಕಂಥ ಸಾಹಸದ ಕಥೆ ಇದು. ಇದಾದ್ಮೇಲೆ ಗಂಗಾವತಿಯಲ್ಲಿ ಮುಕ್ಕುಂಪಿಯ ಹೆಂಗಸರು ಗಂಗಾವತಿ ಸಂತೆ ಬಂದಿರ್ತಾರೆ. ಆ ಗಂಗಾವತಿ ಸಂತೆಗೆ ಬಂದು ಸಂತೆ ಮಾಡುವಾಗ ಸಂತೆಯಿಂದ ಹೋಗುವಾಗ ಆ ರಜಾಕಾರರು ಆಕೆಯನ್ನ ಅವರನ್ನ ಆ ಗುಂಪನ್ನ ತೊಡೆಯುತ್ತಾರೆ. ಬರೀ ಹೆಣ್ಮಕ್ಳೇ ಇರ್ತಾರೆ, ಒಂದು 10-12 ಜನ ಮುಕ್ಕುಂಪಿ ಹೆಂಗಸರು. ಆಗ ಅವರು ಈ ಇವರ ಕಿರುಕುಳವನ್ನ ತಾಡ್ಲಾರ್ದೆ ತಾವು ಬಜಾರ್ನಿಂದ ತಂದಿರ್ತಕ್ಕಂಥ ಕತ್ತಿ ಮತ್ತು ಈಳಿಗೆ ಆ ಈಳಿಗೆಯನ್ನ ತೆಗೆದುಕೊಂಡು ಬಂದು ಹೊಡೆದು ಆ ಲಟ್ಟಣಿಗಿಂದ ಹೊಡೆದು ಈಳಿಗೆಯಿಂದ ಹೊಡೆದು ಈ ರಜಾಕರನ್ನ ಓಡಿಸ್ತಾರೆ. ಈ ಮುಕ್ಕುಂಪಿ ಹೆಂಗಸರು ಬಹಳ ಶೌರ್ಯದಿಂದ ಸಾಹಸದಿಂದ ಮಾತಾಡಿ ತಮ್ಮ ಮಾನವನ್ನ ತಮ್ಮ ಮರ್ಯಾದೆಯನ್ನ ಉಳಿಸಿಕೊಂಡಿದ್ದು ಬಹಳ ಮುಖ್ಯವಾಗುತ್ತೆ. ಹೀಗೆ ಇಡೀ ಕೊಪ್ಪಳ ನಾಡಿನಲ್ಲಿ ಸ್ವಾತಂತ್ರ್ಯ ಯೋಧರಿಗೆ ಅವರ ತಾಯಂದಿರು ಮತ್ತು ಅವರ ಹೆಂಡಂದಿರು ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ತಾವು ಸಹಿತವಾಗಿ ಮುಂದಾಗಿದ್ದು ಈ ನಮ್ಮ ಕೊಪ್ಪಳ ನಾಡಿನಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಂದ್ರೆ, ಆಧ್ಯಾತ್ಮ ಜೀವಿಗಳಾದ ಮಠದ ಸ್ವಾಮಿಗಳು ವಿಶೇಷವಾಗಿ ನಾನು ಬಹಳ ಗೌರವದಿಂದ ನೆನೆಯಬೇಕಂತಂದ್ರೆ ಇವರು ಇಳಕಲ್ ಮಠದ ಮಹಂತ ಸ್ವಾಮಿಗಳು. ಇಳಕಲ್ ಮಠದ ಈ ಮಹಂತ ಸ್ವಾಮಿಗಳು ಅಲ್ಲೇ ಸೌದಿ ಗುರಪ್ಪ ಸೌದಿ ಅಂತ ಹೇಳ್ಕೊಂಡು ಅವರು ಕುಷ್ಟಿಯವರು, ಅವರು ಬ್ರಾಹ್ಮಣರು. ಅವರು ಇಳಕಲ್ ಮಠದಲ್ಲೇ ಒಂದು ಶಿಬಿರವನ್ನ ಸ್ಥಾಪಿಸಿರ್ತಾರೆ. ಸುಮಾರು 50 ಜನ ಆ ಶಿಬಿರದಲ್ಲಿ ಇರ್ತಾರೆ. 50 ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಇಳಕಲ್ ಮಹಂತ ಸ್ವಾಮಿಗಳು. ಆ ಇಳಕಲ್ ಮಹಂತ ಸ್ವಾಮಿಗಳು ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೊಂದು ಮಾಡಿ ಮತ್ತೆ ಊರಿನಲ್ಲೆಲ್ಲ ಸ್ವತಃ ಕಂತಿ ಭಿಕ್ಷ ಮಾಡಿ ತಮ್ಮ ಶಿಷ್ಯರೊಂದಿಗೆ
ಕಂತಿ ಭಿಕ್ಷೆ ಮಾಡಿ ಆ ಕಂತಿ ಭಿಕ್ಷೆಯಿಂದ ಇವರಿಗೆ ಆ ಸ್ವಾತಂತ್ರ್ಯ ಯೋಧರಿಗೆ ನೀವೆಲ್ಲ ಅಡಿಗೆ ಮಾಡ್ಕೋಬೇಡ್ರಿ, ನಾವೇ ಊಟಕ್ಕೆ ಹಾಕ್ತೀವಿ ಅಂತ ತಿಳ್ಕೊಂಡು ಊಟ ಮಾಡಿ ಸುಮಾರು 6 ತಿಂಗಳ ಕಾಲ ಇವನ್ನ ಜೋಪಾನ ಮಾಡಿದ್ದಾರೆ. ಈ ಸೌದಿ ಗುರಪ್ಪನವರು ತಮ್ಮ ಜೀವನದಲ್ಲಿ ಬಹಳ ಇವರನ್ನ ನೆನೀತಾರೆ. ಇದಾದ್ಮೇಲೆ ನಾವು ಕನಕಗಿರಿ ಚನ್ನಮಲ್ಲಯ್ಯ ಸ್ವಾಮಿ ಚನ್ನಯ್ಯ ಸ್ವಾಮಿಗಳನ್ನ, ಆ ಚನ್ನಯ್ಯ ಸ್ವಾಮಿಗಳು ಆ ಜಯತೀರ್ಥ ರಾಜಪುರ ಹತ್ರ ಕನಕಗಿರಿಯವರು, ಅವರು ಅಲ್ಲಿ ಸತ್ಯಾಗ್ರಹ ಮಾಡಿ ಆ ಪೊಲೀಸರೊಂದಿಗೆ ವಿರೋಧ ಕಟ್ಟಿಕೊಂಡು ಹತ್ಯೆ ಕೊಡಬಾಡ್ರಿ ಅನ್ನೋ ಮಾತನ್ನ, ಲೇವಿ ಕೊಡಬಾಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ವಿಷಯ ತಿಳಿದು ಗಂಗಾವತಿಯಿಂದ ಇವರನ್ನ ಬಂಧಿಸಬೇಕೆಂದು ಪೊಲೀಸರು ಬರ್ತಾರೆ, ರಜಾಕಾರರು ಬರ್ತಾರೆ. ಊರಲ್ಲೆಲ್ಲ ಅಡ್ಡಾಡಿದಾಗ ಅವ್ರು ಸಿಗೋದೇ ಇಲ್ಲ. ಅವರೆಲ್ಲಿ ಅಡ್ಕೊಂಡಿರ್ತಾರೆ ಅಂತಂದ್ರೆ ಕನಕಗಿರಿ ಚನ್ನಮಲ್ಲಯ್ಯ ಸ್ವಾಮಿಗಳ ಆಶ್ರಯಕ್ಕೆ ಹೋಗ್ತಾರೆ. ಅವರು ತಮ್ಮ ಆ ಮಠದ ಮೇಲಿನ ಅಂತಸ್ತದಲ್ಲಿ ಇವರನ್ನ ಬಚ್ಚಿಟ್ಟು, ನೋಡಿ ನಮ್ಮಲ್ಲಿ ಯಾರೂ ಬಂದಿಲ್ಲ, ನೀವು ಯಾರು ಹುಡುಕ್ಬೇಡ್ರಿ, ಇಲ್ಲಿ ಮಠ ಇದು, ಈಗ ಒಳಗೆ ಗೂಟಿಗಳಿಂದ ಬರೋದು ತಪ್ಪು ಅನ್ನೋ ಮಾತನ್ನ ಹೇಳಿ ಅವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಹೀಗೆ ಆ ಜಯತೀರ್ಥ ರಾಜಪುರೋಹಿತನ್ನ ಕಾಪಾಡಿದ್ದು ಇವರು ಯಾರು, ಈ ಚನ್ನಮಲ್ಲಯ್ಯ ಸ್ವಾಮಿಗಳು. ಇನ್ನೊಂದು ಬಹಳ ಮಹತ್ವದ ವಿಷಯ ಅಂತಂದ್ರೆ, ಈ ಇದೇ ಜಯತೀರ್ಥ ರಾಜಪುರೋಹಿತನ್ನ ಗುನ್ನಾರ್ ದಾಟಿದ ಮೇಲೆ ಅಲ್ಲೇ ಮಾಟಲ್ದಿನ್ನಲ್ಲ ತರ್ಲಕಟ್ಟೆ ಅಂತ ಒಂದು ಊರು ಬರ್ತದೆ. ಆ ಊರಿನಲ್ಲಿ ಜಯತೀರ್ಥ ರಾಜಪುರೋಹಿತನ್ನ ಬೆನ್ನಟ್ಟಿ ಪೊಲೀಸ್ ಬರ್ತಿರ್ತಾರೆ. ಆಗ ಆ ಸಂದರ್ಭದಲ್ಲಿ ಒಬ್ಬ ಲಮಾಣಿಕೆಯರ ಮನೆಯಲ್ಲಿ ಇವರು ಹೋಗ್ತಾರೆ. ಆ ಹೋದತ್ನಾಗ ಆ ಲಮಾಣಿಕೆಯರು ಮನುಷ್ಯ ಏನಿರ್ತಾನೆ ಅವನು ಬಹಳ ಇವರನ್ನ ಗೊತ್ತಿಡ್ದು, ಏನು ದೇಸಾಯ ಕನಕಿರ್ ದೇಸಾಯ ಯಾಕೆ ಬಂದ್ರಿ ಇಲ್ಲಿ ಅಂತ, ನಾ ಇಲ್ಲಪ್ಪ ಹಿಂಗೆ ಪೊಲೀಸರು ಬೆನ್ನತ್ತಾರ ಅನ್ನೋ ವಿಷಯ ತಿಳಿದು, ಆಗ ನೋಡ್ರಿ ಎಲ್ಲಿ ನನ್ನ ಹೆಂಡತಿ ಮಲ್ಕೊಂಡಾಳ, ನೀವು ಅವ್ರ ಜೊತೆಗೆ ಮಲ್ಕೊಂಡ್ಬಿಡ್ರಿ, ನಾನು ಅವ್ರು ಬಂದಾಗ ನಾನು ನೋಡ್ಕೇತೀನಿ ಅಂತ ಹೇಳ್ತಾರೆ. ಆಗ ಆ ಒಂದೇ ಕೌದಿಯಲ್ಲಿ ಆತನ ಹೆಂಡತಿ ಮತ್ತು ಜಯತೀರ್ಥ ರಾಜಪುರೋಹಿತರು ಮಲ್ಕೊಂಡ್ಬಿಡ್ತಾರೆ. ಆಗ ಪೊಲೀಸರು ಬರ್ತಾರೆ, ನಿಮ್ಮ ಮನೆಗೆ ಜಯತೀರ್ಥ ರಾಜಪುರೋಹಿತರು ಬಂದಾರೆ, ಇಲ್ಲಪ್ಪ ಇಲ್ಲಿ ಯಾಕೆ ಬರ್ತಾರೆ, ಮತ್ತೆ ಯಾರು ಮಕ್ಕಂಡ್ರಲ್ಲಿ ಅನ್ನ ಕೇಳದತ್ನಾಗ, ನನ್ನ ಮಗ ಮತ್ತು ನನ್ನ ಆತನ ಹೆಂಡತಿ ಇಬ್ಬರು ಮಕ್ಕಂಡ್ರೆ ಎಬ್ಸಂದು ಎಬ್ಸ್ತೇನೆ, ಏ ನೋಕೋ ನೋಕೋ ಚಲೋ ಅಂತ ತಿಳ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಹೀಗೆ ಆತನ ಲಮ್ಮಾಣಿ ಮುದುಕ ತನ್ನ ಹೆಂಡತಿಯೊಂದಿಗೆ ಜಯತೀರ್ಥ ರಾಜಪುರೋಹಿತನ ಮಲಗಿಸಿ ಅವ್ರನ್ನ ಕಾಪಾಡ್ತಾನೆ. ಜಯತೀರ್ಥ ರಾಜಪುರೋಹಿತರು ಅವ್ರು ಹೋದ್ಮೇಲೆ ಎದ್ದು ಆ ತಾಯಿಗೆ ನಮಸ್ಕರಿಸಿ ಕಣ್ಣೀರನ್ನ ತೆಗೀತಾ ಹೇಳ್ತಾರೆ, ತಾಯಿ ಯಾವ ಋಣ ಇತ್ತು ನಿಂದು ಅಂತಕ್ಕಂಥ ಮಾತನ್ನ ಸ್ವತಃ ಜಯತೀರ್ಥ ರಾಜಪುರೋಹಿತರು ಬರೀತಾರೆ. ಆಮೇಲೆ ಅಳವಂಡಿ, ನಾವು ಮಠದ ಬಗ್ಗೆ ಹೇಳ್ಬೇಕಾಯ್ತು ಅಂದ್ರೆ ಅಳವಂಡಿ ಸಂಸ್ಥಾನ ಮಠ, ಈ ಅಳವಂಡಿ ಸಂಸ್ಥಾನ ಮಠ ಇದು ಶಿವಮೂರ್ತಿ ಸ್ವಾಮಿಗಳ ಮಠ. ಈ ಶಿವಮೂರ್ತಿ ಸ್ವಾಮಿಗಳು ಅಲ್ಲಿಂದ ಮುಂಡ್ರಿಗೆ ಶಿಬಿರಕ್ಕೆ ಹೋದ್ಮೇಲೆ ಆ ಮಠವನ್ನ ಲೂಟಿ ಮಾಡಲು ಬರ್ತಾರೆ. ಆ ಮಠದ ಗುಡಿಯಲ್ಲಿ ಅವರು ಕಾಲಿಡೋಕೆ ಸಾಧ್ಯ ಆಗೋದಿಲ್ಲ, ಯಾಕಂತಂದ್ರೆ ಅವರು ಕಣ್ಣು ಕಾಣದಂಗೆ ಆಗ್ತವೆ ಅಂತಕ್ಕಂಥ ಆ ವಿಷಯವನ್ನ ಇವರೇ ಬರೀತಾರೆ, ಯಾರ ಶಿವಮೂರ್ತಿ ಸ್ವಾಮಿಗಳು ಬರೀತಾರೆ. ಕೊನೆಗೆ ಮಠದ ಹೊರಗೆ ಅವರು ತಮ್ಮ ಪಾಳೆಯವನ್ನ ಸ್ಥಾಪಿಸ್ತಾರೆ. ಆದರೆ ಅಳವಂಡಿ ಸಂಸ್ಥಾನ ಮಠ ಮುಂದೆ ಅದು ಏನಪ್ಪ ಸ್ವಾತಂತ್ರ್ಯ ಯೋಧರಿಗೆ ಆಶ್ರಯದಾತವಾಗಿತ್ತು ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಯ್ತು. ಇನ್ನು ಬಿಸಿರಾಳಿ ಗರ್ಸಿನ ಸಾಧು ಈತ ರಾಮಕೃಷ್ಣ ಭುವ ಅಂತ ಈತ ಕರೀತಾರೆ ಈತನ್ನ. ಆದ ಈ ಸಾಧು ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಯೋಧನೆ ಕೂಡ ಹೋರಾಟ ಮಾಡ್ತಾರೆ, ಮತ್ತೆ ಅದರ ಜೊತೆಗೆ ಸ್ವಾತಂತ್ರ್ಯ ಯೋಧರನ್ನ ಸ್ವಾತಂತ್ರ್ಯ ಯೋಧರಿಗೆ ಆಶ್ರಯ ನೀಡಿ ಅವರು ಸಾಕಷ್ಟು ಸಹಾಯವನ್ನ ಮಾಡ್ತಾರೆ. ಇದಾದ್ಮೇಲೆ ನಾವು ಕುದುರೆಮೂರ್ತಿಯ ಅರಳೆಯಲ್ಲಿ ಕಟ್ಟೆ ಮಠ ಅಂತ ತಿಳ್ಕೊಂಡು ಅಲ್ಲಿ ಒಂದು ಮಠ ಇದೆ. ಅವರು ಆ ಕುದುರೆಮೂರ್ತಿಯಲ್ಲಿ ಮತ್ತು ಬೇವೂರಿನಲ್ಲಿ ಜನಗಳಿಗೆ ಅವರು ಏನಪ್ಪ ಅಂತಂದ್ರೆ ಈ ಸ್ವಾತಂತ್ರ್ಯದ ಕಥೆಗಳನ್ನ ಹೇಳ್ತಾ ಜನರನ್ನ ನಮಗೆ ನಿಜಾಮ ಹೇಗೆ ಆಳ್ತಾ ಇದ್ದಾನೆ, ಎಷ್ಟು ಕ್ರೂರ ಹಿಂಸೆಯನ್ನು ಕೊಡ್ತಾನೆ ಅಂತ ಕಥೆಗಳ ಮೂಲಕ ಹೇಳ್ತಾ ಕೀರ್ತನೆಯನ್ನು ಮಾಡುತ್ತಾ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾರೆ. ಆದ್ರೆ ಇವ್ರನ್ನ ಬಂಧಿಸಬೇಕು ಅಂತ ಅವರು ಮಂಗಳೂರಿಗೆ ಹೋದಾಗ ಬಂಧಿಸೋಕೆ ಸಾಧ್ಯ ಆಗಲ್ಲ, ಯಾಕಂದ್ರೆ ಸಾವಿರಾರು ಜನ ಸೇರಿರ್ತಾರೆ. ಆದರೆ ಒಮ್ಮೆ
ಇವತ್ತು ಕೊಪ್ಪಳಕ್ಕೆ ಬಂದಾಗ ಬಂಧಿಸಲು ಬಂದಾಗ ಗವಿಸಿದ್ದೇಶ ಸ್ವಾಮಿಗಳು ಇವತ್ತನ್ನ ಕಾಪಾಡ್ತಾರೆ ಅಂತಕ್ಕಂತ ಮಾತು ಬಹಳ ಮುಖ್ಯವಾಗುತ್ತೆ. ಹೀಗೆ ಇಲ್ಲಿಯ ಸ್ವಾಮಿಗಳು, ಹೆಣ್ಣು ಮಕ್ಕಳು, ಮತ್ತೆ ಸಾಧುಗಳು, ಸಂತರು, ಮತ್ತೆ ಅದರ ಜೊತೆಗೆ ಸ್ವಾತಂತ್ರ್ಯ ಯೋಧರು ಬಹಳಷ್ಟು ಹೋರಾಡಿ ಈ ದೇಶದ ನೆಲವನ್ನ ಕಾಪಾಡ್ತಾ ಅದರ ಜೊತೆಗೆ ಸ್ತ್ರೀಯರ ಮಾನಹಾನಿಯನ್ನ ನಿಲ್ಲಿಸುತ್ತಾ ಈ ಭಾಗವನ್ನ ಸ್ವತಂತ್ರ ಮಾಡುವಲ್ಲಿ ಬಹಳ ಪ್ರಯತ್ನವನ್ನ ಮಾಡ್ತಾರೆ. ಹೀಗೆ ಸ್ವಾತಂತ್ರ್ಯ ಯೋಧರ ಈ ಕೊಪ್ಪಳ ನಾಡಿನ ಚರಿತ್ರೆ ಅನೇಕ ಸಾವುಗಳಿಂದ ಕೂಡಿದೆ. ಅನೇಕ ಜನ ಆತ್ಮಾಹುತಿ ಮಾಡಿದ್ದಾರೆ. ಅನೇಕ ಹೆಂಗಸರು ತಮ್ಮ ಮಾನವನ್ನ ಈ ದೇಶ ಸ್ವಾತಂತ್ರ್ಯಕ್ಕಾಗಿ ಕೊಟ್ಟಿದ್ದಾರೆ ಅಂತಕ್ಕಂತ ಸತ್ಯ ಸಂಗತಿಗಳು ಇಲ್ಲಿ ನನ್ನದೇ ಆದ ಒಂದು ಪುಸ್ತಕ ಇದೆ, ಮೊನ್ನೆ ತಾನೇ ಬಿಡುಗಡೆ ಆಗಿದೆ 27ನೇ ತಾರೀಕು, ಕೊಪ್ಪಳ ನಾಡಿನ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ಕೊಂಡು ಅದರಲ್ಲಿ ಓದಿದ್ರೆ ಇಂಚು ಇಂಚಿನ ಸುದ್ದಿಗಳು ಸಹಿತವಾಗಿ ನಿಮಗೆ 400 ಪುಟಗಳಲ್ಲಿ ಸಿಕ್ಕುತ್ತದೆ. ಹೀಗೆ ಈ ಸ್ವಾತಂತ್ರ್ಯ ಹೋರಾಟ ಅತ್ಯಂತ ಕಣ್ಣೀರಿನ ಕಥೆ ಇದು. ಮತ್ತೆ ಅಷ್ಟೇ ಒಂದು ಹೋರಾಟಕ್ಕೆ ಈ ಜನ ಹೇಗೆ ಸಜ್ಜಾಗಿದ್ದು, ತಮ್ಮ ಜೀವವನ್ನ ಹೇಗೆ ಕೊಟ್ರು ಅಂತಕ್ಕಂತ ಬಹಳ ಮಹತ್ವ ಆಗುತ್ತೆ. ಇಷ್ಟೆಲ್ಲ ಈ ಹೋರಾಟಕ್ಕೆ ಜನ ಸಜ್ಜಾಗಿದ್ದು ಏನಂದ್ರೆ, ಇಲ್ಲಿ ರಮಾನಂದ ತೀರ್ಥ ಪ್ರವಾಸ ಮಾಡ್ತಾರೆ, ಕೌಜಲಿಗೆ ಹನುಮಂತರಾಯರು ಪ್ರವಾಸ ಮಾಡ್ತಾರೆ, ಹರಡೇಕರ್ ಮಂಜಪ್ಪನವರು ಪ್ರವಾಸ ಮಾಡ್ತಾರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರವಾಸ ಮಾಡ್ತಾರೆ, ಪದ್ಮಜಾ ನಾಯ್ಡು ಅವರು ಪ್ರವಾಸ ಮಾಡ್ತಾರೆ, ನಾರಾಯಣ ಅಂತಕ್ಕಂತ ಒಬ್ಬ ಪ್ರಜಾ ಸಮಾಜವಾದಿ ಪಕ್ಷದ ಮಾಡ್ತಾರೆ, ಆಮೇಲೆ ಬೀದರ್ನ ಆರ್ ವಿ ಭಿಡಪ್ಪ ಅನ್ನೋರು ಸಹಿತವಾಗಿ ಇಲ್ಲಿ ಪ್ರಚಾರ ಮಾಡಿ, ಆರ್ ವಿ ಭಿಡಪ್ಪನವರು ಸ್ವತಃ ಗುಡ್ಡದ ಮಲ್ಲಾಪುರದ ಶಿಬಿರಾಧಿಪತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ. ಇದು ಒಂದು ಪುಣ್ಯ ಭೂಮಿ ಸ್ವಾತಂತ್ರ್ಯ ಹೋರಾಟಕ್ಕೆ. ನಾವು ಹೈದರಾಬಾದ್ ಪ್ರಾಂತದಲ್ಲಿ ನಾವು ಹೆಚ್ಚು ಜನ ಸತ್ಯದ ಬೀದರ್ನ ನೋಡಿದ್ರೆ, ಬೀಗೋರ್ಟ ಊರಿಗೆ ಊರೇ ಸುಟ್ಟೋಯ್ತು, ಅದಾದ ಮೇಲೆ ನೋಡಬೇಕಾಗಿತ್ತು ಅಂತಂದ್ರೆ, ನಾವು ಈ ಕೊಪ್ಪಳ ನಾಡಿನ ಸ್ವಾತಂತ್ರ್ಯ ಹೋರಾಟ, ಕೊಪ್ಪಳ ನಾಡಿನಲ್ಲಿ ಪ್ರತಿಯೊಂದು ಕಲ್ಲು ಮಣ್ಣುಗಳು ಗುಡ್ಡ ಗಿರಿಗಳು ಸಹಿತವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದವು. ಇಲ್ಲಿ ಬರಗಾಲ, ಇಲ್ಲಿ ಪ್ಲೇಗೂ ಸಹಿತವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಕಿಚ್ಚನ್ನ ಹಚ್ಚಿದವು ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಬಿ ವಸಂತ್ ಕುಮಾರ್ ಅವರನ್ನು ಮತ್ತು ನಿಮ್ಮನ್ನು ಮತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಶರಭೇಂದ್ರ ಸ್ವಾಮಿಗಳನ್ನ ನಾನು ವಂದಿಸಿ ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ಅರ್ಪಿಸುತ್ತೇನೆ. ತುಂಬಾ ಧನ್ಯವಾದಗಳು ರಾಮಣ್ಣ ಹೊಳೆಯವರಿಗೆ. ತಮ್ಮ 81ನೇ ವಯಸ್ಸಿನಲ್ಲೂ ಸ್ಪಷ್ಟವಾಗಿ ಮಾಹಿತಿಪೂರ್ಣವಾದ ಅದ್ಭುತವಾದ ಮಾಹಿತಿಗಳನ್ನ, ಹೋರಾಟದ ಗಾಥೆಯನ್ನ ಕಟ್ಟಿಕೊಟ್ಟಿದ್ದೀರಿ. ಕೊಪ್ಪಳ ಜಿಲ್ಲೆಯ ಸಂಪೂರ್ಣ ಪರಿಚಯ ಹೀಗೇನೆ ಮಾಡಬೇಕು ಅಂತ ನಮ್ಗೆ ಅನಿಸ್ತದೆ. ಯಾಕೆಂದ್ರೆ ಇಂಥ ನಿರ್ಭೀತಿಯ ಇತಿಹಾಸ, ಸ್ವಾತಂತ್ರ್ಯ ಹೋರಾಟದ ಗಾಥೆಯನ್ನ ಅಪರೂಪದ ಮಾಹಿತಿಯಲ್ಲಿ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಒದಗಿಸಿಕೊಟ್ಟಿದ್ದೀರಿ. ಮುಖ್ಯವಾಗಿ ಈ ಉಪನ್ಯಾಸದಲ್ಲಿ ಗಮನಿಸಬೇಕಾದಂತ ಅಂಶಗಳೇನಂದ್ರೆ, ಹಲವು ಪ್ರತಿಕ್ರಿಯೆಗಳು ಬಂದಿದೆ. ಆ ಟಿಪ್ಪಣಿ ಆಧಾರದಲ್ಲಿ ಹೇಳಬೇಕು ಅಂದ್ರೆ, ಸಾಧಾರಣವಾಗಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ತಾರಕಕ್ಕೇರಿದ್ದು 30ನೇ ದಶಕದಲ್ಲಿ ಅಂತ ಒಂದು ಮಾತನ್ನ ಬಹಳಷ್ಟು ಜನಗಳು ಆಡ್ತಾರೆ. ಯಾಕೆಂದ್ರೆ 30ರ ದಶಕದಲ್ಲಿ ಗಾಂಧೀಜಿಯವರು ಕರ್ನಾಟಕದಲ್ಲಿ ಪ್ರವಾಸವನ್ನ ಮಾಡಿದ್ರು, ಆ ಕಾರಣದಿಂದ ಸ್ವಾತಂತ್ರ್ಯ ಚಳವಳಿಗೆ ಒಂದು ವೇಗ ಸಿಕ್ತು ಅಂತ. ಅದು ಹೌದು ಕೂಡ. ಗಾಂಧೀಜಿಯ ಪ್ರವಾಸದ ನಂತರ ಕರ್ನಾಟಕದ ಹೋರಾಟ ತೀವ್ರಗತಿಯಲ್ಲಿ ನಡೆಯಿತು. ಹಲವು ಬಲಿದಾನಗಳಾದವು, ಸತ್ಯಾಗ್ರಹಗಳಾದವು, ಹಲವು ಯಶಸ್ಸುಗಳು ನಮಗೆ ಹೋರಾಟಗಾರರಿಗೆ ಸಿಕ್ಕಿದವು. ಆದ್ರೆ ಕೊಪ್ಪಳ ಜಿಲ್ಲೆಯ ಇತಿಹಾಸವನ್ನು ಗಮನಿಸಿದ್ರೆ ಬೇರೊಂದು ವಿಶೇಷವಾದ ಹೋರಾಟ ಅಂತ ಅನಿಸ್ತದೆ. ಯಾಕೆಂದ್ರೆ ಆಗ್ಲೇ ಹೇಳಿದಾಗೆ ಮಾತಿನ ಆರಂಭದಲ್ಲೇ, ಇದು ಟಿಪ್ಪು ಸುಲ್ತಾನನ ಆಳ್ವಿಕೆಗೂ ಒಳಪಟ್ಟಿತ್ತು ಮತ್ತು ರಜಾಕಾರ ಹಿಡಿತದಲ್ಲೂ ಕೆಲವು ಹೋರಾಟಗಳು ನಡೆದಿದ್ದನ್ನು ವಿಸ್ತಾರವಾಗಿ ಹೇಳಿದ್ರು. ಈ ಎರಡು, ಟಿಪ್ಪು ಸುಲ್ತಾನ ಮತ್ತೆ ಕ್ರೂರಿ ರಜಾಕರು, ಇವರಿಬ್ಬರ ಆಡಳಿತ ವಿಚಾರದಲ್ಲಿ ಮತ್ತೆ ದಮನ ಕಾರ್ಯದಲ್ಲಿ ಏನು ಭಿನ್ನತೆಗಳು ಅಷ್ಟೇನು ಕಂಡು ಬರೋದಿಲ್ಲ. ಯಾಕಂದ್ರೆ ಇಬ್ಬರು ಮತಾಂಧರು, ಮತಾಂಧತೆ ಆಧಾರದಲ್ಲೇ ಜನಗಳನ್ನು ಹತ್ತಿಕ್ಕಿದವರು. ಆ ಕಾರಣಕ್ಕೆ ಹೋರಾಟ ಆರಂಭದಿಂದನೇ ಇಲ್ಲಿ ಜೀವಂತಿಕೆಯನ್ನ ಇಟ್ಟುಕೊಂಡಿದ್ರು ಅನ್ನೋದು ನಮ್ಗೆ ತಿಳಿದು ಬರುತ್ತದೆ.
ಅಲ್ಲದೆ 1858 ಅಂತ ಸಮಯದಲ್ಲೇ ಇಲ್ಲಿ ಹೋರಾಟದ ಕಿಚ್ಚು ಎದ್ದಿತ್ತು ಅನ್ನೋ ಮಾಹಿತಿಯನ್ನು ನಮಗೆ ಸ್ಪಷ್ಟವಾಗಿ ನಮಗೆ ಮಾಹಿತಿಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀರಿ. ಅಲ್ಲದೆ ಇಲ್ಲಿ ಇನ್ನೊಂದು ವಿಶೇಷ ಅಂತ ಅನ್ಸೋದು, ಒಂದು ಕಡೆ ಕೊಪ್ಪಳದ ಜನರು ಪರಕೀಯ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಕ್ಕಿಂತನೂ ತೀವ್ರವಾಗಿ ರಜಾಕಾರರ ವಿರುದ್ಧ ಹೋರಾಡಿದ್ರು ಅನ್ನೋದು. ಯಾಕೆಂದ್ರೆ ಇವರು ಬ್ರಿಟಿಷರಿಗಿಂತನೂ ಕ್ರೂರಿಗಳು ಮತ್ತೊಂದರು ಆಗಿದ್ರು. ಆ ಕಾರಣ ಅದನ್ನ ನೀವು ಸ್ಪಷ್ಟವಾಗಿ ಎಳೆಯಳೆಯಾಗಿ ಕಟ್ಟಿಕೊಟ್ಟಿದ್ದೀರಿ. ಯಾಕೆಂದ್ರೆ ಆ ಸಮಯದಲ್ಲಿ ಮಠ ಮಂದಿರಗಳ ಮೇಲೆ ಕೂಡ ದಾಳಿಗಳಾಯಿತು. ಮತ್ತೆ ಕ್ರಾಂತಿಗೆ ಸಂತರು, ಸ್ವಾಮೀಜಿಗಳು ಸಂತರು ಕೂಡ ಈ ಕ್ರಾಂತಿ ಕೈಜೋಡಿಸುತ್ತೆ. ಸಸರ ಕ್ರಾಂತಿಯ ಒಂದು ದೊಡ್ಡ ಒಂದು ಗುಡಿಯಾಗಿ ಕೊಪ್ಪಳ ಜಿಲ್ಲೆ ನಮ್ಗೆ ಕಾಣುತ್ತದೆ. ಕೊಪ್ಪಳ ಜಿಲ್ಲೆಯ ಇತಿಹಾಸ ನಮ್ಗೆ ಕಾಣುತ್ತದೆ. ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾದಂತ ಅಂಶವನ್ನ ನಮ್ಮ ಕೇಳುಗರು ಗುರುತಿಸಿದ ಏನಂದ್ರೆ, ಜಂಗ್ಲಿ ಸಾಬಿ ಎಂಬವನು ಜಿಹಾದ್ ಅನ್ನ ಸಾರಿದ್ದು. ರಜಾಕಾರರ ಮಾನಸಿಕತೆ ಹೇಗಿತ್ತು ಅನ್ನೋದನ್ನ ಈ ಒಂದು ಘಟನೆಯಿಂದನೇ ನಾವು ಅಂದಾಜು ಮಾಡಬಹುದು ಮತ್ತೆ ತಿಳಿಬಹುದು. ಜಂಗ್ಲಿ ಮಾನಸಿಕತೆಗೆ ನಮ್ಮ ಭೀಮಣ್ಣ ಮುರುಳಿಯವರ ಸಂಸ್ಕಾರಯುತ ನಡೆ ಹೇಗಿತ್ತು ಅನ್ನೋದು ಕೂಡ ನಿಮ್ಮ ಉಪನ್ಯಾಸದಿಂದ ಸ್ಪಷ್ಟವಾಗಿ ನಮ್ಗೆ ತಿಳಿದುಬರುತ್ತೆ. ಅಂದ್ರೆ ಎಂತ ಒಂದು ಅದ್ಭುತವಾದ ಸಂಸ್ಕಾರ, ಸಮಾಜವನ್ನು ಕಟ್ಟುವಂತ ಸಂಸ್ಕಾರ ಅನ್ನೋದು ಭೀಮಜ್ಜ ಮುರುಳಿಯವರ ಆ ನಿಲುವಿನಿಂದ ನಮ್ಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಜಂಗ್ಲಿ ಸಾಹಬನ ಆ ಜಿಹಾದ್ ಮಾನಸಿಕತೆ, ಇವತ್ತು ನಾವು ಎಲ್ಲಿ ಮಧ್ಯಪ್ರಾಚ್ಯದಲ್ಲಿ ಹೇಗೆ ಜಿಹಾದ್ ಅನ್ನ ಕಾಣ್ತೇವೋ, ಎಲ್ಲಿ ಕಾಶ್ಮೀರದಲ್ಲಿ ನಾವು ಕಾಣ್ತಾ ಇದ್ವೋ ಅದೇ ತರದ ಜಿಹಾದ್ ಮಾನಸಿಕತೆಯನ್ನ ಕರ್ನಾಟಕದ ಕೊಪ್ಪಳ ಜಿಲ್ಲೆ ಅನುಭವಿಸಿತ್ತು. ಮತ್ತೆ ಜನ ಸಮಾಜ ಅದರ ವಿರುದ್ಧ ಸಮರ್ಥವಾಗಿ ಪ್ರತಿರೋಧವನ್ನು ತೋರಿತು ಅನ್ನೋದು ನಿಮ್ಮ ಮಾತಿನಿಂದ ಸ್ಪಷ್ಟವಾಗಿ ತಿಳಿದು ಬಂತು ಸರ್. ತುಂಬಾ ಧನ್ಯವಾದಗಳು. ಎಳೆಯಳೆಯಾಗಿ ನಿರ್ಭೀತವಾದ ಕೆಲವು ಸಂಗತಿಗಳನ್ನ, ಹಲವು ಕಡೆ ಸಿಗದಂತ ಸಂಗತಿಗಳನ್ನ ನೀವು ನಮ್ಮ ಮುಂದೆ ಮಂಡಿಸಿದ್ದೀರಿ. ಅದಲ್ಲದೆ ಅಳವಂಡಿ ಅಂತ ಸಂಸ್ಥಾನದ ರಜಾಕಾರರ ಕ್ರೂರಕ್ಕೆ ಇದೊಂದೇ ಪ್ರಕರಣ ನಮ್ಗೆ ಸಾಕಾಗ್ತದೆ. ಯಾಕಂದ್ರೆ ಅಳವಂಡಿ ಅಂತ ಸಂಸ್ಥಾನ ಮಠದ ಮೇಲೆ ಕೂಡ ರಜಾಕಾರರ ದಾಳಿಯ ಪ್ರಯತ್ನ ನಡೆಯಿತು ಅನ್ನೋದು ಇಲ್ಲಿ ಓದುಗರಾನೇಕರು ಗಮನಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವು ಪ್ರತಿಕ್ರಿಯೆಗಳನ್ನ ಹೇಳಿದ್ದಾರೆ. ವಿದ್ಯಾರ್ಥಿಯಾದಂತಹ ರವಿಕುಮಾರ್ ಅನ್ನೋರು ಹೇಳಿದ್ದಾರೆ, ಕೊಪ್ಪಳ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಖ್ಯ ಪಾತ್ರ ವಹಿಸಿತ್ತು. ಸಂಗ್ರಾಮದ ಜ್ವಾಲೆ 1858 ಮುಂಡರಗಿ ಭೀಮರಾಯ ಹಾಗೂ ಅಂಬಿಗೆ ಕೆಂಚನಗೌಡ ಇವರ ಹೋರಾಟದಿಂದ ಪ್ರಾರಂಭವಾಯಿತು ಎನ್ನಬಹುದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ವಿದ್ಯಾರ್ಥಿ ರವಿಕುಮಾರ ದೊಟ್ಟಿಹಾಳ ಅವರು. ಮತ್ತು ವೀರ ಹನುಮಾನ್ ರಾಯಚೂರು ಅವರು ಹೇಳ್ತಾರೆ, ಶ್ರೀ ರಾಮಣ್ಣ ಹೊಳೆ ಸರ್ ಅವರು ಉತ್ತಮ ಶಿಕ್ಷಣ ತಜ್ಞರು. ಇವರು ಈಗಾಗಲೇ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅಧ್ಯಯನ ಮಾಡಿ ಅಧಿಕೃತವಾಗಿ ಗ್ರಂಥಗಳನ್ನು ರಚಿಸಿದ್ದಾರೆ. ಇವರು ಅಭಿನಂದನಾರ್ಹರು ಅಂತ ಇವರು ಹೇಳ್ತಾರೆ. ಮತ್ತು ಡಾಕ್ಟರ್ ಸುಮಂಗಲ ಮೇಟಿ ಅವರು ಹೇಳ್ತಾರೆ, ಕೊಪ್ಪಳ ಜಿಲ್ಲೆಯ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಹತ್ವದ ವಿಚಾರಗಳು ಗುರುಗಳಿಗೆ ನಮಸ್ಕಾರಗಳು ಅಂತ ನಿಮಗೆ ನಮಸ್ಕಾರಗಳನ್ನು ತಿಳಿಸಿದ್ದಾರೆ. ಮತ್ತೆ ಫಕೀರಪ್ಪ ವಜ್ರಂ ಹೇಳ್ತಾರೆ, ಮಹಾತ್ಮ ಗಾಂಧೀಜಿ ಅವರು 1934 ಹರಿಜನ ನಿಧಿಗಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಬಾನಾಪುರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಭಾಷಣ ಮಾಡಿ ತೊಳಕಲ್ಲಿನ ಚಟ್ಟವ ಹರಿಜನ ಪುಟ್ಟ ಬಾಲಕಿ ಕೊಟ್ಟ ಹಾಲು ಕುಡಿದ ಮಾಹಿತಿ ಇದೆ, ಇದು ಜನಜನಿತ ಅಂತ ಹೇಳಿದರೆ ಹೌದು. ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ಗಾಂಧಿ ಚಳವಳಿ ಮತ್ತೆ ಸತ್ಯಾಗ್ರಹ ಒಂದು ಸ್ವರಾಜ್ಯಕ್ಕೋಸ್ಕರ ನಡೆದದ್ದು ಹೌದು, ಸಮಾಜದ ಸಾಮರಸ್ಯಕ್ಕೋಸ್ಕರ ನಡೆದದ್ದು ಹೌದು. ಈ ಘಟನೆ ಅದಕ್ಕೆ ಇಂಬನ ನೀಡುತ್ತದೆ. ಇಂಥ ಮಹತ್ವಪೂರ್ಣವಾದ ಅದ್ಭುತವಾದ ಮಾಹಿತಿಗಳನ್ನು ಕಟ್ಟಿಕೊಟ್ಟ ಶ್ರೀ ರಾಮಣ್ಣ ಹೊಳೆಯವರಿಗೆ ಅಕಾಡೆಮಿಯ ಪರವಾಗಿ ಪೂರಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಜೊತೆ ಇವತ್ತು ನಮ್ಮ ಸಹ ಸದಸ್ಯರಾದ ಶರಭೇಂದ್ರ ಸ್ವಾಮಿಗಳಿದ್ದಾರೆ, ಅವರು ಸಮಾರೋಪದ ನುಡಿಗಳನ್ನು ಆಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಶರಭೇಂದ್ರ ಸ್ವಾಮಿಗಳು ಎಲ್ಲರಿಗೂ ನಮಸ್ಕಾರ. ಶ್ರೀಯುತವಾದಂತಹ ರಾಮಣ್ಣ ಹೊಳೆಯವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು, ಮತ್ತು ಅವರು ಈಗಾಗಲೇ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಮತ್ತು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಇಲ್ಲಿ ನಡೆದಂತ ಏನೇನು ಸ್ವಾತಂತ್ರ್ಯ ಹೋರಾಟ ನಡೀತು ಅದರ ಬಗ್ಗೆ ಈಗಾಗಲೇ ಅವರು ಗ್ರಂಥಗಳನ್ನು ರಚಿಸಿದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಹೋರಾಟದ ಬಗ್ಗೆ ಮಾತಾಡಬೇಕು ಅಂದ್ರೆ ಅವರಲ್ಲಿ ಉತ್ಸಾಹ ತುಂಬಿ ಬರ್ತದೆ. ಅಂತಹ ಉತ್ಸಾಹವನ್ನ ನಾವು ಕಂಡಿದ್ದೇವೆ. ಮತ್ತು ವಿಶೇಷವಾಗಿ ಜಯತೀರ್ಥರಾಜ ಪುರೋಹಿತರ ಆ ಕಥಾನಕ ಹೇಳುವಾಗ ಸ್ವತಃ ಗದ್ಗದಿತರಾದರು. ಅಂದ್ರೆ ಅಷ್ಟು ಅನುಭವ ಪೂರ್ಣವಾದಂತಹ ಕಥಾನಕವನ್ನ ನಮ್ಮೆದುರು ಬಿಚ್ಚಿಟ್ಟಿದ್ದಾರೆ ರಾಮಣ್ಣ ಹೊಳೆಯವರು. ಇಂಥದ್ದೊಂದು ಕಥಾನಕ ಇದು ಹೀಗೆ ಹೋಗೋದಲ್ಲ, ಅದು ನಮ್ಮೊಳಗೆ ಒಂದು ರೀತಿಯ ಸತ್ಪ್ರೇರಣೆಯನ್ನ ತುಂಬುತ್ತದೆ. ಇಂಥ ಇತಿಹಾಸದ ನೆನಪುಗಳು ನಮ್ಮೊಳಗೆ
ಸತ್ಪ್ರೇರಣೆಯನ್ನ ತುಂಬುತ್ತಾ ಹೋಗ್ತದೆ. ಅದು ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ತುಂಬಾ ಅತ್ಯಂತ ಅಗತ್ಯವಾದ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಒಂದು ರಾಷ್ಟ್ರ ನಿರ್ಮಾಣ ಅಂತ ಹೇಳಿದ್ರೆ ನಾನು ಇತಿಹಾಸವನ್ನ ಕಲಿತೆ ಮುಂದೆ ಹೋಗ್ಬೇಕು, ಇತಿಹಾಸವನ್ನ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಆ ಕಾರಣಕ್ಕಾಗಿ ಇತಿಹಾಸದ ಪುಟಗಳು, ಇತಿಹಾಸದಲ್ಲಿ ಏನು ನಡೀತು ಅನ್ನುವಂಥದ್ದು ತುಂಬಾ ಅಗತ್ಯ ಆಗ್ತದೆ. ವಿಶೇಷವಾಗಿ ಈ ಭಾಗ ಹೈದರಾಬಾದ್ ಕರ್ನಾಟಕದ ಭಾಗ, ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಅದು ನಮ್ಮ ಗಾಂಧೀಜಿಯವರ ಜೊತೆಗಿನ ಸ್ವಾತಂತ್ರ್ಯ ಹೋರಾಟದ ಹಾಗಲ್ಲ, ಇದು ನಿಜಾಮರ ವಿರುದ್ಧ ನಡೆದಂತ ಸ್ವಾತಂತ್ರ್ಯ ಹೋರಾಟ. ಯಾಕಂದ್ರೆ ಆಗಿನ್ನೂ ಇದು ಇಡೀ ರಾಷ್ಟ್ರ ಆಗಸ್ಟ್ 15, 1947 ಸ್ವತಂತ್ರಗೊಂಡಿತ್ತು ಅಂತ ಇಡೀ ರಾಷ್ಟ್ರ ಅಲ್ಲಿ ಹುರಿದಂಬಿಸಿ ಉಚ್ಚೆದ್ದು ಕುಣಿತಾ ಇದ್ರೆ ಈ ಭಾಗ ಮಾತ್ರ ನರಳತಾ ಇತ್ತು. ಯಾಕಂದ್ರೆ ಈ ಭಾಗದಲ್ಲಿ ಇನ್ನೂ ಸ್ವಾತಂತ್ರ್ಯದ ಯಾವ ಗಂಧಗಾಳಿಯೂ ಬರ್ತಿಲ್ಲ. ಹೀಗಾಗಿ ಅದಕ್ಕಾಗಲೇ ಅಷ್ಟ ಅದರ ಪೂರ್ವದಲ್ಲಿ ಅಂದ್ರೆ ತಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಈ ಹೋರಾಟದ ಹೆಜ್ಜೆಗಳು ಪ್ರಬಲಗೊಂಡಿದ್ರು ಕೂಡ ಆ ಸಂದರ್ಭದಲ್ಲಿ ನೋವನ್ನು ಅನುಭವಿಸಿದಂತ ಜನತೆ ಇದ್ರೆ, ಸ್ವಾತಂತ್ರ್ಯ ಬಂದಾಗ ನೋವನ್ನು ಅನುಭವಿಸಿದಂತ ಜನತೆ ಇದ್ರೆ ಅದು ಹೈದರಾಬಾದ್ ಕರ್ನಾಟಕದ ಜನತೆ. ಆ ಹೈದರಾಬಾದ್ ಕರ್ನಾಟಕದ ಜನತೆ ನಿಜಾಮನ ವಿರುದ್ಧ, ನಿಜಾಮರ ಕ್ರೌರ್ಯದ ವಿರುದ್ಧ, ವಿಶೇಷವಾಗಿ ಅವರನ್ನು ಏನು ಸ್ವಯಂ ಸೇವಾ ಪಡೆ ಅಂತ ಅಂದ್ಕೊಂಡ್ರು ರಜಾಕಾರರು, ಆ ರಜಾಕಾರರ ದೌರ್ಜನ್ಯದ ವಿರುದ್ಧ ಹೋರಾಡಿದ ಕಥೆಗಳಿದಾವಲ್ಲ, ಇವತ್ತಿಗೂ ಕೂಡ ನಮ್ಮನ್ನ ಒಂಥರ ಬೀಭತ್ಸವಾಗಿ ಕೊಂದಂಥದ್ದು, ನರಮೇದ ನಡೆದದ್ದು, ಮನೆಗಳಿಗೆ ಬೆಂಕಿ ಇಟ್ಟದ್ದು, ಗುಡಿಸಲುಗಳಿಗೆ ಬೆಂಕಿ ಇಟ್ಟದ್ದು, ಇಂಥವುಗಳನ್ನೆಲ್ಲ ನೆನಪಿಸಿಕೊಂಡ್ರೆ ಅವತ್ತಿನ ದಿನದಲ್ಲಿ ಹೋರಾಡಿದಂತಹ ಹೋರಾಟಗಾರರು ನಮಗೆ ಪ್ರಾತಸ್ಮರಣೀಯರಾಗ್ತಾರೆ. ಅಂತಹ ಪ್ರಾತಸ್ಮರಣೀಯರ ಹೋರಾಟದಿಂದಲೇ ಇವತ್ತು ನಾವು ಸ್ವತಂತ್ರ ರಾಷ್ಟ್ರ, ಸ್ವತಂತ್ರ ದೇಶ ಅಥವಾ ಸ್ವತಂತ್ರರು ಅಂತ ನಾವು ಅಂದ್ಕೊಳ್ಬೇಕಾಗಿದೆ. ಅಂತಹ ಹೋರಾಟಗಾರರ ನೆನಪನ್ನ ಮತ್ತೆ ಮತ್ತೆ ಕಟ್ಟಿಕೊಡುವ, ಮತ್ತೆ ಮತ್ತೆ ನೆನಪಿಸುವ ಕೆಲಸವನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಡ್ತದೆ. ವಂದೇ ಮಾತರಂ ಅನ್ನೋದು ಇಡೀ ನಮ್ಮ ಭಾರತದ ಜೀವಧ್ವನಿ. ಅದು ವಂದೇ ಮಾತರಂ, ವಂದೇ ಮಾತರಂ ಅಂತ ಹೇಳುವುದಕ್ಕೆ ನಮ್ಗೆ ಒಂದು ರೀತಿಯ ರೋಮಾಂಚನ ಆಗ್ತದೆ. ಆದರೆ ಅಂತಹ ವಂದೇ ಮಾತರಂ ನಿಷೇಧ ಮಾಡಿದ್ದು ಇಲ್ಲಿ ಈ ನಿಜಾಮರ ಆಡಳಿತದಲ್ಲಿ. ಆ ವಂದೇ ಮಾತರಂ ಆಡ್ಲಿಕ್ಕಾಗಿಯೇ ವಂದೇ ಮಾತರಂ ಚಳುವಳಿ ಇಲ್ಲಿ ರೂಪುಗೊಂಡಿತ್ತು. ವಂದೇ ಮಾತರಂಗಾಗಿ ವಿದ್ಯಾರ್ಥಿಗಳು ಒಂದು ಘಟನೆಯನ್ನ ರಮಣ ಹೌಳೆಯವರು ಅವರ ಪುಸ್ತಕದಲ್ಲಿ ಬರೀತಾರೆ. ವಂದೇ ಮಾತರಂ ಚಳುವಳಿ ಸಂದರ್ಭ ಅವರ ಕಾಲೇಜುಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ವಂದೇ ಮಾತರಂ ಹಾಡನ್ನ ಹಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆಗ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಹೊರಬಂದು ಗುಂಪು ಗುಂಪಾಗಿ ಕೂಡಿಕೊಂಡು ವಂದೇ ಮಾತರಂ ಹಾಡನ್ನ ಹಾಡಿದಂತಹ ಕಥಾನಕವನ್ನ ಅವರ ಪುಸ್ತಕಗಳಲ್ಲಿ ನಿರೂಪಿಸ್ತಾರೆ. ಅಂದ್ರೆ ಇಡೀ ಧಮನಿ ಧಮನಿಗಳಲ್ಲಿ ತುಂಬಿ ಹರಿದಾಡ್ತಾ ಇದ್ದಂತಹ ವಂದೇ ಮಾತರಂ ಗೀತೆ, ತಾಯಿ ಭಾರತ ಮಾತೆ ನಿನಗೆ ವಂದಿಸ್ತೇನೆ ಅನ್ನುವಂತಹ ಮಾತು ಕೂಡ ಹೇಳಬಾರದು ಅನ್ನುವಂಥ ಕಟ್ಟಪ್ಪಣೆ ನಿಷೇಧ ಈ ಭಾಗದಲ್ಲಿ ಆಗಿತ್ತು ಆ ಹೈದರಾಬಾದ್. ಹೀಗಾಗಿ ವಂದೇ ಮಾತರಂ ಚಳುವಳಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಹುರುಪು ತುಂಬಿದಂತಹ ಚಳುವಳಿ. ಆ ವಿದ್ಯಾರ್ಥಿಗಳ ಹುರುಪೆ ಮುಂದೆ ಮುಂದಿನ ಪ್ರಬಲ ಹೋರಾಟಕ್ಕೆ ನಾಂದಿ ಆಯಿತು. ಅದಕ್ಕಾಗ್ಲೇ ಹೇಳುದು ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ ಅನ್ನುವಂಥ ಮಾತು. ಯಾಕೆಂದ್ರೆ ಇಂಥದ್ದೊಂದು ವಿದ್ಯಾರ್ಥಿ ಚಳುವಳಿಗಳು ರೂಪುಗೊಂಡಾಗ ಅದು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಅದು ಪ್ರೇರೇಪಣೆ ನೀಡುತ್ತದೆ. ಅಂತಹ ಕಾರ್ಯ ಆ ಸಂದರ್ಭದಲ್ಲಿ ಆಯಿತು, ವಂದೇ ಮಾತರಂ ಚಳುವಳಿ ಸಂದರ್ಭದಲ್ಲಿ. ಮತ್ತು ನಾನು ಆಗ ಹೇಳಿದಾಗ ಆಗಸ್ಟ್ 15 ಎಲ್ಲ ಕಡೆಯೂ ನಮ್ಮ ತ್ರಿವರ್ಣ ಧ್ವಜ ಹಾರಾಡಿದ್ರೆ ಈ ಭಾಗದಲ್ಲಿ ಮಾತ್ರ ತ್ರಿವರ್ಣ ಧ್ವಜ ಹಾರಾಡಲಿಲ್ಲ. ಆದ್ರೆ ಹಲವಾರು ನಮ್ಮ ಹೋರಾಟಗಾರರು ತ್ರಿವರ್ಣ ಧ್ವಜವನ್ನ ಅಲ್ಲಲ್ಲಿ ಅಲ್ಲಲ್ಲಿ ಹಾರಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಸೆರೆ ಸಿಕ್ಕು ಮತ್ತು ಜೈಲಿಗೆ ಹೋದಂತ ಹಲವಾರು ಘಟನೆಗಳು ನಮ್ಮ ಕಣ್ಣೆದುರಿಗಿದ್ದಾವೆ. ಅಂದ್ರೆ ಒಂದು ತಿರಂಗ ಧ್ವಜ ಹಾರಿಸ್ಬೇಕು ಅಂತಾದ್ರೆ ಅಷ್ಟು ಕಷ್ಟಪಡ, ಅಂದ್ರೆ ಅವರ ಸ್ವಾತಂತ್ರ್ಯದ ಕೆಚ್ಚು ಆ ಎಲ್ಲವುಗಳನ್ನ ವಿರೋಧಿಸಿ ಇವರ ನಿಷೇಧಗಳು, ಇವರ ಪ್ರಬಲ ತಡೆಗಳನ್ನು ಮೀರಿ ತ್ರಿರಂಗ ಧ್ವಜಗಳು ಹಾರಾಡಿದಾವೆ. ಆ ಸಂದರ್ಭದಲ್ಲಿ ಹಾರಾಡಿದ ಮರುದಿನ ಅವರನ್ನ ಕರೆದುಕೊಂಡು ಹೋಗಿ ಜೈಲಲ್ಲಿ ಹಾಕಿ ಇದ್ದಾರೆ. ಮತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಅವರನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಒಂದು, ಆದ್ರೆ ಸ್ವಾತಂತ್ರ್ಯ ಬಂದ ನಂತರವೂ ಕೆಲವಾರು ಹೋರಾಟಗಾರರು ಇನ್ನೂ ಜೈಲಿನಲ್ಲಿ ಇರಲೇಬೇಕಾಯ್ತು ಅನ್ನುವಂಥ ಒಂದು ದುಃಖಕರ ಸಂಗತಿಗಳು ಆ ಸಂದರ್ಭದಲ್ಲಿ ನಮಗೆ ಕಾಣ್ತದೆ. ಹೀಗೆ ಆಮೇಲೆ ಇನ್ನೊಂದು ಪ್ರಮುಖ ಘಟನೆ ಈ ಭಾಗದಲ್ಲಿ ವಿಶೇಷವಾಗಿ ಸರ್ ರಾಮಣ್ಣ ಹವಳೆಯವರು ಅದನ್ನ ಗುರುತಿಸಿದ್ರು ಏನಂದ್ರೆ 24 ಹಳ್ಳಿಗಳು ಸ್ವತಂತ್ರ ಹಳ್ಳಿಗಳು ಅಂತ ಘೋಷಿಸಿಕೊಂಡದ್ದು. ಅಂದ್ರೆ ನಿಜಾಮರ ಆಡಳಿತ ಇದ್ದ ಸಂದರ್ಭದಲ್ಲೇ 24 ಹಳ್ಳಿಗಳು ನಾವು ಸ್ವತಂತ್ರರು ಅಂತ ಘೋಷಿಸಿಕೊಂಡು ಯಾರನ್ನು ಲೆಕ್ಕಿಸದೆ ಲೇವಿಯನ್ನು, ಅಂದ್ರೆ ಸರ್ಕಾರದ ನಿಜಾಮರ ಲೇವಿಯನ್ನು ಕೊಡದೆ ಅವರು ಸ್ವತಂತ್ರವಾಗಿ ಬದುಕನ್ನು ಕಟ್ಟಿಕೊಂಡಂತಹ ಒಂದು ಹೋರಾಟದ ಕಥಾನಕ ಇಲ್ಲಿದೆ. ಹೀಗಾಗಿ
ಈ ಕಥಾನಕ ಯಾವುದೋ ಒಂದು ಪಕ್ಷದ ಕಥಾನಕ ಅಲ್ಲ, ಇದು ಜನಸಾಮಾನ್ಯರ ಹೋರಾಟ. ಜನಸಾಮಾನ್ಯನು ಕೂಡ ಈ ಹೋರಾಟದಲ್ಲಿ, ಪ್ರತಿಯೊಬ್ಬ ಜನಸಾಮಾನ್ಯ ಹೋರಾಡಿದಂತಹ ದಿನಗಳು ಆ ದಿನಗಳು. ಮತ್ತು ಪ್ರತಿಯೊಬ್ಬನ ಜನಸಾಮಾನ್ಯನ ಹೋರಾಟ ಅಂತಂದ್ರೆ ಅದು ಕೇವಲ ನಾನು ಹೇಳಿದ ಮಾತ್ರಕ್ಕೆ ಬರೋದಿಲ್ಲ, ಅದು ಮನಸ್ಸಿನಿಂದ ಆಂತರ್ಯದಿಂದ ಹೊರಹೊಮ್ಮಿದಂತ ಹೋರಾಟದಲ್ಲಿ ಭಾಗವಹಿಸಿದ್ದು ಇದೆ. ಮತ್ತು ರಮಣ ಹವಳೆ ಸರ್ ಆ ಸಂದರ್ಭದಲ್ಲಿ ಒಂದು ಮಠಗಳ ಕೊಡುಗೆ ಬಗ್ಗೆ ತುಂಬಾ ವಿವರವಾದಂತ ಮಾಹಿತಿಯನ್ನ ಕೊಟ್ಟರು. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕದ ಏನು ಹೋರಾಟ ನಡೀತು ಆ ಸಂದರ್ಭದಲ್ಲಿ ಈ ಭಾಗದ ಮಠಗಳು ಆ ಹೋರಾಟಗಾರರ ಜೊತೆಗೆ ನಿಂತರು. ಆ ಹೋರಾಟಗಾರರಿಗೆ ಅವರಿಗೆ ಅನ್ನ ವಸತಿ ಸಹಿತ ಎಲ್ಲ ವ್ಯವಸ್ಥೆಯನ್ನ ಮಾಡುವಂತ ಕಾರ್ಯವನ್ನ ಇಲ್ಲಿಯ ಮಠಗಳು ಮಾಡಿದವು. ಆ ಮಠಗಳು ಮಾಡಿದ್ರಿಂದಲೇ ಹಲವಾರು ಸೈನಿಕ ಶಿಬಿರಗಳು, ನಾವು ಹೇಳಿದಾಗ ಸಶಸ್ತ್ರ ಹೋರಾಟವೇ ಇಲ್ಲಿ ನಡೆದಿದ್ದು. ಇದು ಶಾಂತಿಯುತ ಹೋರಾಟ, ಅಹಿಂಸೆಯ ಹೋರಾಟ ಅಲ್ಲ, ಇಲ್ಲಿ ನಡೆದಿದ್ದು ಸಶಸ್ತ್ರ ಹೋರಾಟವೇ. ಆ ಸಶಸ್ತ್ರ ಹೋರಾಟಕ್ಕೆ ಕಟ್ಟುಮಸ್ತಾದಾಳಗಳು ಬೇಕು, ಅಂತಹ ಕೆಚ್ಚೆದೆ ಬೇಕು. ಅಂತಹ ಕೆಚ್ಚೆದೆಯ ತರುಣರನ್ನ, ಹೋರಾಟಗಾರನ ರೂಪಿಸುವ ಹೊಣೆಯನ್ನ ಹೊತ್ತದ್ದು ಈ ಸ್ವಾತಂತ್ರ್ಯ ಶಿಬಿರಗಳು. ಆ ಸ್ವಾತಂತ್ರ್ಯ ಶಿಬಿರಗಳು ಅಲ್ಲಲ್ಲಿ ಅಲ್ಲಲ್ಲಿ ಏನೋ ಆಯ್ತು. ಬಹುದೊಡ್ಡ ಶಿಬಿರಗಳು, ವಿಶೇಷವಾಗಿ ಕೊಪ್ಪಳ ಭಾಗದಲ್ಲೂ ಕೂಡ ಬಹುದೊಡ್ಡ ನಾಲ್ಕು ವಿಷಯ ಮುಖ್ಯ ಶಿಬಿರಗಳು ಮತ್ತೆ ಉಪ ಶಿಬಿರಗಳು ಇದ್ವು ಅನ್ನೋದನ್ನ ರಾಮಣ್ಣ ಹವಳೆ ಅವರು ತಮ್ಮ ಗ್ರಂಥದಲ್ಲಿ ನಿರೂಪಿಸ್ತಾರೆ. ಆ ರೀತಿಯ ಮುಖ್ಯ ಶಿಬಿರಗಳಲ್ಲಿ ಮುಂಡರಗಿಯ ಮಠ, ವಿಶೇಷವಾಗಿ ಅಳವಂಡಿ ಅಲ್ಲಿ ಅಳವಂಡಿ ಶಿವಮೂರ್ತಿ ಸ್ವಾಮಿಗಳು ಇದ್ದಂಥ ಒಂದು ಮಠ, ಆ ಮಠದಲ್ಲೂ ಕೂಡ ನಡೆದಂತಹ ಘಟನೆಗಳು, ಇಳಕಲ್ಲು ಮಠ ಕೊಟ್ಟಂತ ಪ್ರೇರಣೆ, ಈ ಎಲ್ಲ ಮಠಗಳು ಕೂಡ ಸ್ವಾತಂತ್ರ್ಯದ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂತದ್ದು. ಆದ್ರೆ ಆ ಕೊಪ್ಪಳದ ಪಕ್ಕದ ಭಾಗ ಮುಂಬೈ ಪ್ರಾಂತ್ಯಕ್ಕೆ ಸೇರಿದಂಥದ್ದು ಆಗಲೇ ಸ್ವತಂತ್ರ ಆಗಿತ್ತು. ಅದರ ಪಕ್ಕದಲ್ಲೇ ಇರುವಂತಹ ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ಕಲಬುರಗಿ, ಬೀದರ್, ಈ ಭಾಗ ಈ ನಿಜಾಮನ ಆಡಳಿತಕ್ಕೆ ಒಳಪಟ್ಟಂತ ಭಾಗ. ಹಾಗಾಗಿ ಅಲ್ಲಿ ಪಕ್ಕದಲ್ಲಿ ಸ್ವಾತಂತ್ರ್ಯ ಪಕ್ಕದಲ್ಲಿದ್ದಂತ ಏನ್ ಮುಂಬೈ ಕರ್ನಾಟಕದ ಆ ಸಂದರ್ಭದ ಮುಂಬೈ ಕರ್ನಾಟಕದ ಜನತೆ ಇವರಿಗೆ ಪ್ರೇರೇಪಣೆ ನೀಡಿದ್ದು, ಇವರಿಗೆ ರಕ್ಷಣೆ ನೀಡಿದ ಘಟನೆಗಳು ಕೂಡ ಹಲವಾರು ಇವೆ. ಹೀಗೆ ಇದೊಂದು ಜನಸಾಮಾನ್ಯರ ಹೋರಾಟವಾಗಿ ರೂಪುಗೊಂಡದ್ದು ಇಲ್ಲಿ ಹೈದರಾಬಾದ್ ವಿಮೋಚನಾ ಕ್ರಾಂತಿ ಏನಾಯ್ತು. ಇದು ಒಂದು ರೀತಿಯ ಜನಸಾಮಾನ್ಯರ ಹೋರಾಟವೇ, ಯಾಕಂದ್ರೆ ಯಾವ ಬೆಂಬಲವೂ ಇಲ್ಲದೆ ಜನರೇ ತಮ್ಮಷ್ಟಕ್ಕೆ ತಾವು ಪ್ರೇರಿತರಾಗಿ ನಿಂತಹ ಹಲವಾರು ಘಟನೆಗಳಿದ್ದಾವೆ. ಇಂತಹ ಘಟನೆಗಳನ್ನ ಬಿಚ್ಚಿಟ್ಟಿದ್ದಾರೆ. ಇಂತಹ ಸ್ಫೂರ್ತಿಯಿಂದಲೇ ನಮ್ಮೊಳಗೆ ದೇಶಪ್ರೇಮದ ಎಳೆ ಮತ್ತೆ ನಮ್ಮೊಳಗೆ ಹರಿದಾಡ್ಲಿಕ್ಕೆ ಸಾಧ್ಯ. ಅಂತಹ ದೇಶಪ್ರೇಮ ನಮ್ಮೊಳಗೆ ಹರಿದಾಡಿದಾಗ ಮಾತ್ರ ನಾವು ಭಾರತೀಯರು ಅಂತ ಅನ್ನಿಸಿಕೊಳ್ಳಿಕ್ಕೆ, ಎಲ್ಲಿ ದೇಶ ಎದೆಯಲ್ಲಿ ದೇಶಪ್ರೇಮದ ಹೊನಲು ಬತ್ತಿ ಹೋಗ್ತದೋ, ಸೆಲೆ ಬತ್ತಿ ಹೋಗ್ತದೋ, ಅಲ್ಲಿ ಅವನು ಜೀವಚ್ಛವ, ಬದುಕಿದ್ರು ಸತ್ತ ಹಾಗೆಯೇ. ಅಂತಹ ಜೀವಚ್ಛವಗಳಾಗದೆ ಸ್ವಾತಂತ್ರ್ಯದ ಪ್ರೇರಣೆಯೊಂದಿಗೆ ರಾಷ್ಟ್ರ ನಿರ್ಮಾಣದ ಕನಸನ್ನು ತುಂಬುವಂತಹ ಪ್ರಯತ್ನದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೆಲಸ ಮಾಡ್ತಾ ಇದೆ. ಅಂತಹ ಕಾರ್ಯದಲ್ಲಿ ಶ್ರೀಯುತ ರಾಮಣ್ಣ ಹವಳೆಯವರು, 81 ವರ್ಷ ಈಗ ಅವರಿಗೆ ವಯಸ್ಸು, ಈ 81 ವರ್ಷದ ಇಳಿ ವಯಸ್ಸಿನಲ್ಲೂ ಏರು ಜೌವನದ ಹುಡುಗನ ಹಾಗೆ ನಮ್ಮ ಜೊತೆಗೆ ಅವರು ಸಂವಾದನ ಮಾಡಿದ್ದಾರೆ, ಪಾಲ್ಗೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್ವೇಂದ್ರ ಸ್ವಾಮಿ ಅವರಿಗೆ. ರಮಣ ಸರ್ ಏನೋ ಮಾತಾಡ್ಲಿಕ್ಕೆ ಬಂದ ಹಾಗಿತ್ತು ಸರ್, ಏನಾದ್ರೂ ಹೇಳಲಿಕ್ಕಿದೆಯಾ? ಸರ್ ನಾನೊಂದು ನಿಮಿಷ ಹೇಳ್ಬೇಕಾಗಿದೆ. ಏನಂದ್ರೆ 1930 ಹೈದರಾಬಾದ್ ಕೋಟೆಯ ಮೇಲೆ ಧ್ವಜ ಹರಿದವನು ತಮ್ಮನಗೌಡ ಪಾಟೀಲ್ ಕೊಪ್ಪಳ. ಅದನ್ನ ತಪ್ಪ ಹೇಳಿದೆ ನಾನು, ತಮ್ಮನಗೌಡ ಪಾಟೀಲ್ ಕೊಪ್ಪಳ ಇವರು ಒಂದು, ಇದು ಒಂದು ವಿಚಾರ. ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ನಮ್ಮ ಗಮನಕ್ಕೆ ಬರೋದು ಏನಂದ್ರೆ, ಈ ಕೊಪ್ಪಳ ನಾಡಿನ ಸ್ವಾತಂತ್ರ್ಯ ಹೋರಾಟ ಏನಿದೆಯಲ್ಲ, ಅದು ನಾವು ಇಡೀ ಹೈದರಾಬಾದ್ ಪ್ರಾಂತ್ಯದ ಎಲ್ಲ ನಾಂದೇಡ್ ಓದಿದ್ದೀನಿ, ಮಹಾರಾಷ್ಟ್ರದಾಗಿರ್ತಕ್ಕಂಥ ಪರಭಣಿ ಓದಿದ್ದೀನಿ, ಮತ್ತೆ ಉಳಿದ 4 ಜಿಲ್ಲೆಗಳ, ನಮ್ಮ ಬಳ್ಳಾರಿ ಜಿಲ್ಲೆ ನಮ್ದಲ್ಲ, ಬಳ್ಳಾರಿ ಜಿಲ್ಲೆ ಈಗ ಇತ್ತೀಚೆಗೆ ಸೇರಿರ್ತಕ್ಕಂಥದ್ದು ಹೊತ್ತಾಗಿ ಅದು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು. ಆದ ಕಾರಣ ಈ ಹೈದರಾಬಾದ್ ಪ್ರಾಂತ್ಯದ ಜಿಲ್ಲೆಗಳಂತಂದ್ರೆ ಕಲಬುರಗಿ, ಮತ್ತೆ ಯಾದಗಿರಿ, ಮತ್ತೆ ಬೀದರ್, ಅದಾದ್ಮೇಲೆ ರಾಯಚೂರು, ಕೊಪ್ಪಳ, ಇಷ್ಟೇ ಇವು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ನಿಜವಾದ. ಅದರ ರಾಜಕೀಯ ಕಾರಣಕ್ಕಾಗಿ
ಮತ್ತು ವಿಭಾಗೀಕರಣಕ್ಕಾಗಿ ಬಳ್ಳಾರಿಯನ್ನ ಸೇರಿಸಿದ್ರು, ಅವರು ನಮ್ಮ ಜೊತೆಗೆ ಸೌಲಭ್ಯಗಳನ್ನು ಪಡೆಯುತ್ತಾರೆ ಬೇರೆ. ಆದರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಲ್ಲಿ ಎಲ್ಲಿ ನಡೆಯುವ ಅಂತ ನಾವು ಇಡೀ ಹೈದರಾಬಾದ್ ಪ್ರಾಂತದ 16 ಜಿಲ್ಲೆಗಳನ್ನ, ಆಂಧ್ರದ 8 ಜಿಲ್ಲೆಗಳು, ಮಹಾರಾಷ್ಟ್ರದ ಮರಾಠಿ ಮಾತನಾಡುವ 5 ಜಿಲ್ಲೆಗಳು, ಕನ್ನಡ ಮಾತನಾಡುವ 3 ಜಿಲ್ಲೆಗಳನ್ನ ಗಮನಿಸಿದಾಗ ನಮಗೆ ಕೊಪ್ಪಳ ನಾಡಿನಲ್ಲಿ ಏನು ಸ್ವಾತಂತ್ರ್ಯ ಭಾಗ ಹೋರಾಟ ಮಾಡಿದ್ರು ಅದು ಅತ್ಯಂತ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಸನ್ನಿವೇಶವಾಗಿತ್ತು. ಆಮೇಲೆ ಅಲ್ಲಿ ಜನ ಎಲ್ಲ ಸಿದ್ಧವಾಗಿದ್ದು, ನನಗೆ ಸ್ವತಃ ಗೊತ್ತದ, ನಮ್ಮ ತಾಯಿ ನಮ್ಮ ಅಲ್ಲಿ ಕ್ರೂರ ಹಿಂಸೆಯನ್ನು ಅಟ್ರಾಸಿಟಿಯನ್ನು ತಾಳಲಾರದೆ, ರಜಾಕಾರದ ಅಟ್ರಾಸಿಟಿ ತಾಳಲಾರದೆ ನಾವು ಕೊಟ್ಟೂರಿಗೆ ಓಡಿ ಹೋಗಿದ್ವಿ. ನನಗಾಗ 7 ವರ್ಷ, 41 ಹುಟ್ಟಿನಿ, 48 7 ವರ್ಷ ಕೊಟ್ಟೂರಿನಲ್ಲಿ ನಾನು 1-6 ತಿಂಗಳ ಕಳೆದಿದ್ದೀನಿ. ಆಮೇಲೆ ನಾನು ಗಜೇಂದ್ರಗಡ ಶಿಬಿರವನ್ನು ನೋಡಿದ್ದೇನೆ. ಆಮೇಲೆ ಪುಂಡಲೀಕಪ್ಪ ಜ್ಞಾನಮೂರ್ತಿಯವರು ಮತ್ತು ವೀರಭದ್ರಪ್ಪ ಸಿರೂರವರು, ಡಾಕ್ಟರ್ HM ಚುರ್ಚಾಳಮಠರು ನನಗೆ ಎಲ್ಲ ಶಿಬಿರಗಳನ್ನು ತೋರಿಸಿ ಈ ಗ್ರಂಥ ಬರೆಯಲು ಬಹಳ ದೊಡ್ಡ ಸಹಾಯವನ್ನು ಮಾಡಿದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ರಾಘವೇಂದ್ರಾಚಾರ್ಯ ಅಂತ ಒಬ್ಬ ಮೇಷ್ಟ್ರು, ಅವರು ಕುಷ್ಟಿ ತಾಲೂಕಿನಲ್ಲಿ ಬರ್ತಾರೆ. ಅವರು ಏನಂತಂದ್ರೆ ಈ ನನ್ನನ್ನು ಕೂಡಿಸಿಕೊಂಡು ಎಲ್ಲ ಕಥೆಗಳನ್ನು ಹೇಳಿ ಆಮೇಲೆ ಅಡಿ ಟಿಪ್ಪಣಿಯನ್ನು ಸಹಿತವಾಗಿ ಅವರು ವ್ಯವಸ್ಥಿತವಾಗಿ ಮಾಡಿಕೊಟ್ರು. ಹೀಗೆ ಆ ಮೇಷ್ಟ್ರು ಇವತ್ತು ಇಲ್ಲ, ಆದರೆ ನೆನೀತಕ್ಕಂಥ ಒಂದು ಪ್ರಸಂಗ ಇದೆ. ಅವರೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸಿ, ನೀವು ಸಹ ನಮ್ಮನ್ನು ಅತಿ ಹೆಚ್ಚಾಗಿ ಮಾತನಾಡಿದ್ರಿ. ನನಗನ್ಸುತ್ತೆ ನನ್ನ ಬಗ್ಗೆ ನಾನು ಅಷ್ಟು ಯೋಗ್ಯನಲ್ಲ, ನಾನೊಬ್ಬ ಪ್ರಾಥಮಿಕ ಶಾಲೆಯಿಂದ ಕಾಲೇಜಿನವರೆಗೆ ಹೋಗಿರ್ತಕ್ಕಂಥ ಒಬ್ಬ ಅಧ್ಯಾಪಕ ಅಷ್ಟೇ. ನಾನು ನನ್ನ ಶಿಕ್ಷಣವೆಲ್ಲ ಬಾಹ್ಯ ಶಿಕ್ಷಣ, MA ಸಹಿತವಾಗಿ ಮೈಸೂರು ಯೂನಿವರ್ಸಿಟಿಯ 70 ಪ್ರಥಮ ಬ್ಯಾಚ್ ಆಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು ರಾಮಣ್ಣ ಸರ್. ರಜಾಕಾರರ ಕ್ರೌರ್ಯಕ್ಕೆ ಸ್ವತಃ ತಾವೇ ಸಾಕ್ಷಿ, ಅಲ್ಲದೆ ತಮ್ಮ ಅಪಾರವಾದ ಅಧ್ಯಯನ ಮತ್ತು ನಿಮ್ಮ ಅನುಭವ ಎರಡೂ ಸೇರಿ ಈ ಉಪನ್ಯಾಸ ಕಾರ್ಯಕ್ರಮವನ್ನ ಸಂಗ್ರಹಯೋಗ್ಯವಾಗಿ ಮಾಡಿದೆ. ಮತ್ತೆ ಇದನ್ನ ನಾವು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನಂತರ ಎಲ್ಲಾ ಉಪನ್ಯಾಸಗಳನ್ನ ವಿವರವಾಗಿ ಪುಸ್ತಕ ರೂಪದಲ್ಲಿ ಕೂಡ ದಾಖಲಿಸ್ತದೆ. ಇಂಥ ಒಂದು ಅದ್ಭುತವಾದ ಉಪನ್ಯಾಸವನ್ನು ಕೊಟ್ಟಿದ್ದಕ್ಕೆ, ಹಲವು ಮಾಹಿತಿಗಳನ್ನ ಅಧ್ಯಯನಾಸಕ್ತರಿಗೆ ಇತಿಹಾಸಕ್ತರಿಗೆ ಒದಗಿಸಿದ್ದಕ್ಕೆ ನಿಮಗೆ ಅಕಾಡೆಮಿ ಪರವಾಗಿ, ಅಧ್ಯಕ್ಷರ ಪರವಾಗಿ, ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ನಿಮಗೆ ತುಂಬಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ ಸರ್. ನಮಸ್ಕಾರ. ಅದೇ ರೀತಿಯಲ್ಲಿ ನಮಗೆ ಸಹಕರಿಸಿದ ಸರ್ವೇಂದ್ರ ಸ್ವಾಮಿಯವರಿಗೂ ಕೂಡ ಧನ್ಯವಾದಗಳನ್ನ ವಂದನೆಯನ್ನ ಸಮರ್ಪಣೆ ಮಾಡ್ತೇನೆ. ನಮಸ್ಕಾರ. ನಾಳೆಯ ಕಾರ್ಯಕ್ರಮ ಒಂದು ನಾಳೆ ಇದೇ 5:30 ಇದೇ ಹೊತ್ತಲ್ಲಿ ಗದಗ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಗಾಥೆಯನ್ನ ಮಂಡಿಸುತ್ತಿದ್ದಾರೆ ಶ್ರೀ ಸುಧೀರ್ ಸಿಂಹರಾವ್ ಗೋರ್ಪಡೆ ಇವರು. 5:30 YouTube ಮತ್ತೆ Facebook ಮೂಲಕ ಇದು ನೇರ ಪ್ರಸಾರ ಇರ್ತದೆ.